प्रेक्षक महर्षि दर्पण महान कार्यक्रम के आत्मीय हार्दिकवाद स्वागत वीक्षक हलवु जन कूड़ा मन नेमदी कारणवे गोतिरोद अंतवर दुर्गा दीप नमस्कार हेगे नेमदिया कंकबूद इवतना संचिकली ना तकोड़े नम जो ब्रह्म ऋषि आनंद सिद्धि प्रतिष्ठान संस्थापक डॉक्टर महर्षि आनंद गुरुजी बनी कार्यक्रम के स्वागत नमस्ते गुरुजी कार्यक्रम के स्वागत निम्हे नमस्कार गुरुजी इवतिन संचिकेयल्लि नमगे विशेषवाद दुर्गा दीप नमस्कार हेग माडबेकु इदरिंद एनेल्ल फलगळन्नु पडेकोळ्ळबहुदु मनसिगे नेम्मदियन्नु हेग तन्कोळ्ळबहुदु अन्नोदन्न तिळिसिकोडि गुरुजी आदरे अदक्कू मोदलु इवतिन पंचांग श्रवण हेगिदे अंत तिळिसिकोडि खंडितम्म जातवेदसे सुनवाम सोममराति यतो निदहाति वेदः सनः पर्षतति दुर्गाणि विश्वा नावेव सिन्धुं दुरिताच्चिग्निः त्वामग्निवर्णान्तमसाज्ज्वलन्तीं वैलोचनीं कर्मफले सुष्टां दुर्गां देवीगुं शरणमहं प्रपद्येम सुतरसुतरसी नमः अग्ने त्वन्भारयानव्यो अस्मान् स्वस्ति भरति दुर्गाणि विश्वा ओश्चपुत्वीं बहुधार्भुवीं भवातो कायतनया यशयोः विश्वाणि नो दुर्गा जातवेदस्सिन्धन्ननावादुरिता हि वर्षि अग्ने अत्रुगं मनसा धृणानो ओनां भोज्य पिता तनूनां ऋतनाचितकं सह मानवग्रमग्निगं हुमेन वरमा सतस्तात् सनः पर्षतत दुर्गाणि विश्वा नावेव सिन्धुं दुरिताच्चिग्निः त्वामग्निवर्णान्तमसाध्वलन्तीं वैलोचनीं कर्मफले सुष्टां दुर्गां देवीगुं शरणमहं प्रपद्येम् कात्यायनाय विद्महे कन्याकुमारी धीमहे तन्नो दुर्गे प्रचोदयात् दुर्गायै नमः। श्री विजय संवत्सरे उत्तरायणी ग्रीष्म ऋतु ज्येष्ठ मास शुक्लपक्ष 21/6/2013 शुक्रवार इवत्तु विशाख नक्षत्र इरतक्कंतद्दु मत्तु त्रयोदशी इरतक्कंतद्दु इवत्तु महाप्रदोष इरतक्कंतद्दु महाप्रदोष अंदाग शिवन आराधने माडलिक्के बहळ विशेषवादंत दिन जोते इवत्तिन दिवस दुर्गा दीप नमस्कार अथवा ಒಂದು ನಕ್ಷತ್ರ ಮಂಡಲ ಬರೆದು ಪದ್ಮಾಕಾರ ಹಾಕಿ ಆ ಪದ್ಮದಲ್ಲಿ ದುರ್ಗಾದೇವಿನ ಆವಾಹನೆ ಮಾಡಿ ಅನುಷ್ಠಾನ ಮಾಡೋದರಿಂದ ಎಂತ ದುಃಖಗಳಿದ್ರೂ ಖಂಡಿತ ದೂರ ಆಗುತ್ತೆ। ಸಕಲ ದುಃಖಗಳನ್ನು ದೂರ ಮಾಡಿಕೊಳ್ಳತಕ್ಕಂತ ದುಃಖಹರವಂತ ದುಃಖಹರ ಮಂತ್ರ ಅಂದ್ರೆ ದುಂ ದುರ್ಗಾಯೈ ನಮಃ। ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗೆ ಪ್ರಚೋದಯಾತ್ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡಬೇಕು। ಪ್ರಾರ್ಥನೆ ಆದ ನಂತರ ದೇವಿನ ಆರಾಧನೆ ಮಾಡತಕ್ಕಂತ ರೀತಿ ಮತ್ತು ಇವತ್ತಿನ ದಿವಸ ದೀಪಾರಾಧನೆ ಮಾಡತಕ್ಕಂತದ್ದು ದೀಪಕ್ಕೆ ನಮಸ್ಕಾರ ಮಾಡತಕ್ಕಂತದ್ದು ದೀಪ ನಮಸ್ಕಾರ ಅಂದಾಗ 108 ದೀಪಗಳಿಗೆ ನಮಸ್ಕಾರ ಮಾಡತಕ್ಕಂತದ್ದು ಅಥವಾ ಒಂದೇ ದೀಪ ಇಟ್ಟು 108 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡತಕ್ಕಂತದ್ದು ಬಹಳ ವಿಶೇಷ। ಅಂತಹ ದೀಪ ನಮಸ್ಕಾರದ ವಿಶೇಷತೆಗಳು ದೀಪ ನಮಸ್ಕಾರ ಯಾತಕ್ಕಾಗಿ ಮಾಡಬೇಕು ಮತ್ತು ದೀಪ ನಮಸ್ಕಾರ ಮಾಡೋದ್ರಿಂದ ಏನು ಫಲ ಇದೆ ಅದು ಈ ಜ್ಯೇಷ್ಠ ಮಾಸದಲ್ಲಿ ಬರತಕ್ಕಂತ ಶುಕ್ರವಾರದಲ್ಲಿ ಜ್ಯೇಷ್ಠ ಲಕ್ಷ್ಮಿ ವ್ರತ ಮಾಡತಕ್ಕಂತದ್ದು ಬಹಳ ವಿಶೇಷ। ಅಂತಹ ಜ್ಯೇಷ್ಠ ಲಕ್ಷ್ಮಿ ವ್ರತ ಆಚರಣೆ ಮಾಡಬೇಕಾದ್ದು ಒಂದು ದೀಪ ಇಟ್ಟು ವಿಶೇಷವಾಗಿ ಕಮಲದಂತ ಒಂದು ಚಿತ್ರ ಬರೆದು ಅದರ ಮೇಲೆ ಲಕ್ಷ್ಮಿಯ ಫೋಟೋ ಲಕ್ಷ್ಮಿ ವಿಗ್ರಹ ಇಟ್ಟು ಪಕ್ಕದಲ್ಲಿ ದೀಪ ಇಟ್ಟು ಅದಕ್ಕೆ 108 ನಮಸ್ಕಾರ ಅಥವಾ 54 ನಮಸ್ಕಾರ ಅಥವಾ 21 ಶಕ್ತಿ ಇಲ್ಲದಿದ್ರೆ 11 ನಮಸ್ಕಾರ। ಇವತ್ತು ಸಾಯಂಕಾಲ ಗೋಧುಳಿ ಲಗ್ನದಲ್ಲಿ ಈ ತರಹ ಒಂದು ಅನುಷ್ಠಾನ ಮಾಡೋದರಿಂದ ಜ್ಯೇಷ್ಠ ಲಕ್ಷ್ಮಿ ಅನುಷ್ಠಾನ ಮಹತ್ತರವಾಗಿರುತ್ತೆ। ಇದಕ್ಕೆ ದೀಪ ನಮಸ್ಕಾರ ಅಂತಾನೂ ಅಂತಾರೆ ಜ್ಯೇಷ್ಠ ಲಕ್ಷ್ಮಿ ಅನುಷ್ಠಾನ ಅಂತಾನೂ ಹೇಳ್ತಾರೆ। ಇವತ್ತಿನ ದಿವಸ ಅಂತಹ ಒಂದು ವಿಶೇಷವಾಗಿರತಕ್ಕಂತ ಜ್ಯೇಷ್ಠ ಲಕ್ಷ್ಮಿ ಅನುಷ್ಠಾನ ಏನು ಅದು ಹೇಗೆ ಮಾಡಬೇಕು ಯಾವ ಕ್ರಮದಲ್ಲಿ ಮಾಡಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂತ ನೈವೇದ್ಯ ಏನು ಇವೆಲ್ಲವನ್ನೂ ಸಹಿತ ನಾನು ಮುಂದೆ ಮುಂದೆ ತಿಳಿಸ್ತಾ ಹೋಗ್ತೀನಿ। ಅದಕ್ಕೂ ಮುಂಚಿತವಾಗಿ ದರ್ಪಣಾಂಜನ ದರ್ಶನ ಮಾಡೋಣ। ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗೆ ಪ್ರಚೋದಯಾತ್ ಓಂ ಶ್ರೀಂ ದುಂ ದುರ್ಗಾಯೈ ನಮಃ ಓಂ ಶ್ರೀಂ ದುಂ ದುರ್ಗಾಯೈ ನಮಃ ಓಂ ಶ್ರೀಂ ದುಂ ದುರ್ಗಾಯೈ ನಮಃ। धन्यवाद गुरुजी वीक्षकर इवत्तिन पंचांग श्रवण विशेषवन्न तिळ्कोंडि इन्नु दुर्गा दीप नमस्कारदिंद हेगे नावु नेम्मदियन्न पडेकोळ्ळबहुदु दुर्गा दीप नमस्कारवन्न माडोदु हेगे इदेल्लवन्न तिळ्कोता जोतेगे द्वादश राशिगळ इवत्तिन दिन भविष्य हेगिदे अंत कूड तिळ्कोळ्ळोण। आदरे ईग महर्षि दर्पण कार्यक्रमदल्लि विराम।
ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ಮಂಜುಳಾ ಅವರಿಗೆ ಕರೆ ಮಾಡಿದೀವಿ. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ಮಾ. ನಮಸ್ತೆ. ನಿಮ್ಮ ಊರು ಯಾವುದು? ನಮ್ಮದು ಕಾರ್ಕಳ, ಉಡುಪಿ ಡಿಸ್ಟ್ರಿಕ್ಟ್ ಕಾರ್ಕಳ. ಕಾರ್ಕಳ, ಗೊತ್ತಾಯ್ತಮ್ಮ. ಸರಿ, ಗುರುಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಅಂತ ಅವರತ್ರ ನೀವು ಹೇಳ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಿಮ್ಮ. ಅದೇ ನಮ್ಮೆಲ್ಲರ ಪೂಜ್ಯ ಗುರುಗಳೇ ಮತ್ತು ನನ್ನ ಪ್ರೀತಿಯ ಗುರುಗಳೇ, ನಿಮಗೆ ನನ್ನ ಪ್ರೀತಿ ನಮಸ್ಕಾರಗಳು ಗುರುಗಳೇ. ನಮಸ್ಕಾರ ತಾಯಿ, ಹೇಳಿ. ನೀವು ಜೀವನದಲ್ಲಿ ಎದುರಾಗುವಂತ ಎಂತದೇ ಕಷ್ಟ ಇದ್ದರೂ ಅದಕ್ಕೆ ಒಂದು ಸುಲಭ ಸರಳ ರೀತಿಯಲ್ಲಿ ಪರಿಹಾರ ಇದೆ ಎಂದು ಸಾಮಾನ್ಯ ಜನರಿಗೆ ಯಾರಿಗೂ ತಿಳಿದಿದ್ದಕ್ಕೆ ಇರಲಿಲ್ಲ ಗುರುಗಳೇ. ಇಂಥ ಒಂದು ಸುವರ್ಣ ಅವಕಾಶ ಕಾರ್ಯಕ್ರಮವನ್ನು ಸುವರ್ಣ ಚಾನೆಲ್ ಅವರು ಒದಗಿಸುವುದಕ್ಕೆ ಕೋಟಿ ಕೋಟಿ ನಮನಗಳನ್ನು ತಿಳಿಸ್ತೇನೆ. ಮತ್ತು ಇದು ಯಶಸ್ವಿಯಾಗಲು ಶ್ರಮಿಸುತ್ತಿರುವ ಸರ್ವರಿಗೂ ದೇವರು ಒಳ್ಳೆಯದನ್ನು ಮಾಡಲೆಂದು ಪ್ರಾರ್ಥಿಸ್ತೇನೆ ಗುರುಗಳೇ. ತಾವು ನೀಡುತ್ತಿರುವ ಸಲಹೆಗಳನ್ನು ಪರಿಹಾರಗಳನ್ನು ನಾನೊಂದು ಬುಕ್ಕಿನಲ್ಲಿ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ, ಅಂದ್ರೆ ನನಗೆ ಈಗ 6 ತಿಂಗಳ ಮಗು ಇದೆ, ಅದನ್ನು ಸಾಧ್ಯವಾದ ಮಟ್ಟಿಗೆ ಕಲೆಕ್ಟ್ ಮಾಡಿಕೊಂಡು ಇದನ್ನು ನನ್ನ ಜೀವನದ ಕೊನೆಯವರೆಗೂ ಮತ್ತು ನನ್ನ ಆಫ್ಟರ್ ಮೈ ಡೆತ್ ನಂತರ ಕೂಡ ವಿಲ್ ಅಲ್ಲಿ ಬರೆದಿಟ್ಕೊಂಡಿದ್ದೇನೆ. ಇದನ್ನು ಬುಕ್ ಕರೆಕ್ಟ್ ಜಾಗೃತಿಯಾಗಿ ಇರಬೇಕಂತ. ಮತ್ತು ನಾನು ಎಷ್ಟು ಸಾಧ್ಯವೋ ನೀವು ಹೇಳಿದಷ್ಟನ್ನ ನನ್ನ ಜೀವನ ಬಳಸಿಕೊಂಡು ಸನ್ಮಾನದ ಸಂಸ್ಕೃತಿಯಿಂದ ಪಾಲಿಸುತ್ತೇನೆ ಗುರುಗಳೇ. ಗುರುಗಳೇ, ನಾನು ಮ್ಯಾರೇಜ್ ಬ್ಯೂರೋ ಅಂತ ನಡೆಸ್ತಾ ಇದ್ದೇನೆ, ನನ್ನ ವಿತ್ ನನ್ನ ಗಂಡನ ಪರ್ಮಿಷನ್ ಇಂದ ಮತ್ತು ಅವರ ಸಹಯೋಗದಿಂದ ನಡೆಸ್ತಾ ಇದ್ದೇನೆ ಗುರುಗಳೇ. ನಿಮ್ಮ ಹತ್ರ ಮಾತಾಡಲಿಕ್ಕೆ ಸಿಕ್ಕಿ ಒಂದು ದೊಡ್ಡ ಅದೃಷ್ಟ ನಂಗೆ. ಇಲ್ಲ, ತುಂಬಾ ಸಂತೋಷ. ಆದ್ರೆ ನೀವು ಬಹಳ ದೂರ ದೂರದ ಮಾತನ್ನೇ ಆಡ್ಬಿಟ್ರಿ. ಆ ಮಾತಿನ ವೇಗ, ಆ ಮಾತನಾಡಿರ್ತಕ್ಕಂಥ ಶಕ್ತಿ, ನಿಮ್ಮ ಮಾತಿನ ಸ್ವರತರಂಗಗಳಿರ್ತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಜ್ಯೋತಿಷ್ಯ ಕ್ರಮ, ಒಂದೊಂದು ಆಲಿಕೆ ಮಾಡಿ ನೋಡಿದ್ರೆ ನಿಜಕ್ಕೂ ಒಂದು ಒಳಗೆ ಇರತಕ್ಕಂಥ ಒಂದು ವಿಶೇಷವಾದ ಶಕ್ತಿ, ಜಾಗರೂಕತೆಯಾಗಿ 6 ಜನಕ್ಕೆ ಬೆಳಕು ಕೊಡಬೇಕು ಅನ್ನೋಂಥ ಮನಸ್ಥಿತಿ, ಆ ಒಂದು ಕಿಚ್ಚಿನಿಂದ ನೀವು ಮಾತಾಡ್ತಿದ್ದೀರಿ. ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರವೇ. ಆದರೂ ಭಗವತಿಯ ಸಂಪೂರ್ಣ ಕೃಪೆ ನಿಮ್ಮೇಲಿರಲಿ. ತಾವು ಎಲ್ಲಿಂದ ಎಲ್ಲಿದ್ದೀರಮ್ಮ? ನಾನು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಅಂತ. ನನ್ನ ಈಗ ಮಗುವನ್ನ ಪಕ್ಕದ ಮನೆಯವರ ಹತ್ರ ಕೊಟ್ಟು ನಾನು ಮಾತಾಡ್ತಿದ್ದೇನೆ ಗುರುಗಳಿಗೆ. ನನಗೆ ತಾಯಿ ಇಲ್ಲ, ಅಕ್ಕ ತಂಗಿ ಇಲ್ಲ, ತಂದೆ ಲಾಸ್ಟ್ ಇಯರ್ ತೀರಿ ಹೋಗಿದ್ದಾರೆ. ಮತ್ತೆ ನನ್ನ ಮದುವೆಯಾಗಿ 6 ವರ್ಷ ಆಯ್ತು. ಒಂದು ದಿನವೂ ನಾನು ಸುಖದಿಂದ ಇಲ್ಲ ಗುರುಗಳೇ. ಒಂದ್ಸಲ ಮದುವೆಯಾಗಿ ಮಗು ಒಂದು ವರ್ಷ ಆಗುವಾಗ ಡೈವರ್ಸ್ ಅಂತ ಅವರು ಹೇಳಿದ್ರು ನನ್ಗೆ. ಕೊಡ್ಬೇಕು, ನೀನು ಬ್ಲ್ಯಾಕ್ ಆಗಿದ್ಯಾ. ಅದು 2.5 ಲಕ್ಷ ಡೌರಿ ಮತ್ತು ವಿತ್ ಒಂದು 10-15 ತೊಳೆ ಚಿನ್ನದಿಂದ ನಂಗೆ ರಾಮಧೂಮ್ ಆಗಿ ಮದುವೆ ಮಾಡಿ ಕೊಟ್ಟಿದ್ದಾರೆ. ಒಂದೇ ಹುಡುಗಿ, ನನ್ನ ತಮ್ಮ ಇರೋದು. ಆದ್ರೆ ನಾನು ತುಂಬಾ ಅಂದ್ರೆ ನಂಗೆ ತುಂಬಾ ತಾಟೆ ಕೊಟ್ಟಿದ್ದಾರೆ ಅವರು. ಮಾನಸಿಕವಾಗಿ ತುಂಬಾ ನೊಂದಿದ್ದೇನೆ. ಮತ್ತೆ ನಾನು ಸುಸೈಡ್ ಮಾಡ್ಬೇಕಂತ ಕೂಡ ಡಿಸೈಡ್ ಮಾಡಿದ್ದೆ. ಆದ್ರೂ ನಾನು ಯಾಕೆ ಸುಸೈಡ್ ಮಾಡ್ಬೇಕು, ನಾನು ಒಂದು ಬದುಕಿ ತೋರಿಸ್ತೇನೆ ಅಂತ ಹೇಳಿ ಧೈರ್ಯದಿಂದ ಮತ್ತೆ ನಾನು ಸ್ವಲ್ಪ ಜೋರಾದೆ. ಅಷ್ಟು ಹೋಗಿ ಪಾಪ ಇದೆ, ನಾನು ತುಂಬಾ ಜೋರಾದೆ ಮತ್ತೆ ಸ್ವಲ್ಪ. ಆದ್ರೆ ಅವರಿಗೆ ನಾನು ಅಲ್ಲ ಸಲ್ಲದ ಮಾತಾಡ್ಲಿ ಅಂದ್ರೆ ನಮ್ಮ ಈ ಕಡೆ ದಕ್ಷಿಣ ಕನ್ನಡ ಕಡೆ ಹಂಗೆ ತಾಯಿ ಮನೆಯಲ್ಲಿ ದೇ ಹಕ್ಕು ಎಲ್ಲ, ಮತ್ತೆ ಗಂಡನ ಮನೆಯಲ್ಲಿ ಯಾವುದೇ ರೀತಿಯಂತಹ ಒಂದು ರೈಟ್ಸ್ ಇಲ್ಲ ಸರ್ ನಮ್ಗೆ ಗುರುಗಳೇ. ಅವರೇ ಹೇಳಿದ್ದು ನಡಿಬೇಕು, ಅವರು ಮಾಡಿದ್ದೇ ನಡಿಬೇಕಂತ. ಅಂದ್ರೆ ಇದು ಏನಿದ್ರು ಮಕ್ಕಳ ಅದು ಹಳ್ಳಿಯ ಕಟ್ಟ ಅಂತ ಬರ್ತದೆ. ಹಾಗಾಗಿ ನಮ್ಗೆ ಯಾವುದೇ ರೀತಿಯಿಂದಲೂ ಅಲ್ಲಿ ಬೇಯಿಸುವಂತ ಒಂದು ನಮ್ಗೆ ಇಚ್ಛೆ ತಿನ್ಲಿಕ್ಕೆ ಏನಿಲ್ಲ, ಅವರು ಹಾಕಿ ಕೊಟ್ಟರೆ ನಾನು ಊಟ ಮಾಡುದು. ಆದ್ರೆ ಅದ್ರಲ್ಲಿ ನಂಗೆ ಏನು ಇದಿಲ್ಲ ಗುರುಗಳೇ. ಆದ್ರೆ ನಂಗೆ ಏನೇ ಮನೇಲಿ ನಟ್ರು ಅಲ್ಲ ಸಲ್ಲದ ಆರೋಪ ನನ್ ಮೇಲೆ ಹೊರಿಸ್ತಾರೆ ಅವರು. ನಂಗೆ ಮತ್ತೆ ಗಂಡ ಬೇಕು, ಗಂಡನ ಮನೆ ಪ್ರೀತಿ ಬೇಕು ಅಂತ ನಾನು ಬಯಸ್ತಾ ಇದ್ದೇನೆ ಗುರುಗಳೇ. ಮತ್ತೆ ಒಂದು ವರ್ಷ ಆಗುವಾಗ ಅವ್ರ ಆತರ ಹೇಳಿದ್ರು ಡೈವರ್ಸ್ ಆಗ್ಬೇಕಂತ. ಆದ್ರೆ ನಾನು ಅಷ್ಟವರೆಗೆ ಹೋಗ್ಲಿಲ್ಲ. ನಂಗೆ ಗಂಡ ಬೇಕನ್ನ ಮಾರಿ ಅಷ್ಟು ಇದು ಮಾಡಿದ್ರು, ಮರ್ಯಾದೆ ಕಲ್ಕೊಂಡು ಇರೋದಕ್ಕಿಂತ ಅವ್ರ ಮನೆಯಲ್ಲಿ ತುಂಬಾ ಕಷ್ಟ ಪಟ್ಟು ನಾನು ರಾತ್ರಿವರೆಗೆ ದುಡ್ಡು ಅವ್ರ ಮನೆಯಲ್ಲಿ ಎಲ್ಲ ತಂದು ಇದು ಮಾಡಿ ನಾನು ಕೆಲಸ ಮಾಡಿ ಬೇರೆ ನಮ್ಗೆ ಗೇರು ಬಿದ್ದು ಕೆಲಸ ಮಾಡ್ತಿದ್ದೆ. ಅದೆಲ್ಲ ಮಾಡಿ ಅಂದ್ರೆ ಜೀವ ನಡೆಸ್ತಾ ಇದ್ದೆ, ಈಗ್ಲೂ ಇದ್ದೇನೆ. ಆದ್ರೆ ಇವಾಗ ನನ್ಗೆ 2ನೇ ಮಗು ಆಯ್ತು. ಒಂದ್ಸಲ ನಾನು ಅಪಾಸ್ ಮಾಡ್ಕೊಂಡೆ, ಅವರಿಂದ ನಂಗೆ ಟಾರ್ಚರ್ ತಡಿಲಿಕ್ಕೆ ಆಗದೆ ಅಪಾಸನ್ ಕೂಡ ಮಾಡ್ಕೊಂಡೆ ನಾನು 3 ತಿಂಗಳಿಗೆ ಮಗುಗೆ. ಈಗಿರ್ತಕ್ಕಂತ ಹೌದೌದು, ಈಗ ಇದು 3ನೇದು ಅಂತ ಹೇಳ್ಬೋದು. ಅಂದ್ರೆ ಈಗ ಹೆಣ್ಣು ಮಗು ಆಗಿದೆ, ನಾನು ದೇವರಿಗೆ ಹರಕೆ ಇಟ್ಟಿದ್ದೆ ನಂಗೆ ಹೆಣ್ಣು ಮಗು ಆಗುದು. ನಂಗೆ ಅಂತ ಹೇಳ್ತೀನಿ, ನಿನ್ ಮಗುವೇ ಆಗುದಿಲ್ಲ ಅಂತ. ನಂಗೆ ನನ್ನ ಅದೃಷ್ಟಕ್ಕೆ ಮಗು ಆಯ್ತು December 18ಕ್ಕೆ. ಇವಾಗ ನಿಮ್ಮ ಅಪೇಕ್ಷೆಯಂತೆ ಆಗಿದೆ, 2ನೇ ಮಗು ಆಗಿದೆ ಗುರುಗಳೇ. ಅದು ಅಪರೇಷನ್ ಮಾಡಿದ್ದೆ ಫಸ್ಟ್ 2ನೇದು. ಅದ್ ನಂಗೆ ಗಂಡನ ಇಲ್ಲದಾಗ ನನ್ನ ಮಕ್ಕಳನ್ನ ಯಾರು ನೋಡ್ತಾರೆ ಅಂತ ನಂಗೆ ಟೆನ್ಷನ್ ಆಗಿ ಡೈವರ್ಸ್ ಕೊಡ್ಬೇಕಂತ ಹೇಳಿದಕ್ಕೆ ನಾನು ತುಂಬಾ ಕಡೆ ಜ್ಯೋತಿಷ್ಯ ಎಲ್ಲ ತೋರಿಸಿದಾಗ ಒಂದ್ ಕಡೆ ಹೇಳಿದ್ರು, ನಿಮ್ಗೆ ಅದು ಪ್ಲೇಸ್ ಬೇಡ ಗುರುಗಳೇ, ನಿಮ್ಗೆ ಡೈವರ್ಸ್ ಆಗಿ ಆಗುತ್ತೆ ಅಂತ. ಆದ್ರೆ ಇನ್ನೊಂದ್ ಕಡೆ ತೋರಿಸಿದಾಗ ಹೇಳಿದ್ರು, ಇಲ್ಲ ನಿಮ್ಗೆ ದುರ್ಗಾ ಪರಮೇಶ್ವರಿಯ ತುಂಬಾ ಅನುಗ್ರಹ ಇದೆ, ಆ ತರ ಆಗೋದಿಲ್ಲ. ಅಂಗಾರಿಕ ದೋಷವಿತ್ತು ಗುರುಗಳೇ ನನ್ನ ಜಾತಕದಲ್ಲೇ. ಜಾತಕ ಟ್ಯಾಲಿ ಬಂದ್ರೆ ಮಾತ್ರ ಮದುವೆ ಅಂತ ಹೇಳಿದ್ರು. ಆದ್ರೆ ಅಷ್ಟೊಂದು ವಿಮರ್ಶೆ ಮಾಡಿ
ಮದುವೆಗೆ ಮುಂದೋಗೋರು ಯಾರು ಇರಲಿಲ್ಲ ಮದುವೆ ಕತ್ತೆಲ್ಲ ಇದು ಒಳ್ಳೆಯದು ಅನ್ಸಿದ್ರೆ ಆದ್ರೆ ನಮ್ಮ ಕಷ್ಟಕ್ಕೆ ಅಂದ್ರೆ ಮದುವೆ ಆಗೋದೇ ಕಷ್ಟ ಅಲ್ಲ ಹೆಣ್ಣು ಮಕ್ಕಳಿಗೆ ಗುರುಗಳೇ ಹಾಗಾಗಿ ಇದು ಅಷ್ಟೊಂದು ನಾವು ತಲೆಗೆ ಇಟ್ಕೊಂಡ್ರೆ ಯಾರು ಮತ್ತೆ ಮೂರು ಮದುವೆ ಒಟ್ಟಿಗೆ ಆಯ್ತು ಗುರುಗಳು ನನ್ನ ಮಂಟಪ ಬೇರೆ ಮಾಡಿದ್ರು ನನ್ನ ನಾನು ಒಬ್ಳೆ ಹುಡುಗಿ ಮತ್ತೆ ನನ್ನ ಗಂಡನ ತಂಗಿಗೆ ಆಮೇಲೆ ನನ್ನ ಗಂಡನ ತಂಗಿ ಅಕ್ಕನಿಗೆ ಹಾಗಾಗಿ ಮೂರು ಮದುವೆ ಆಯ್ತು ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡನ ತಂಗಿದ್ದು ಡೈವೋರ್ಸ್ ತನಕ ಬಂದಿದೆ ಬಂದಿದೆ ಮತ್ತೆ ಇನ್ನೊಬ್ರು ತಂಗಿ ಇದ್ದಾರೆ ಅವ್ರಿಗೆ ನಾನೇ ಮತ್ತೊಬ್ರಿಗೆ ಮಕ್ಕಳು ಆಗ್ಲಿಲ್ಲ ಇವ್ರಿಗೂ ಮಕ್ಕಳು ಆಗ್ಲಿಲ್ಲ ಹಾಗಾಗಿ ಅವರು ತಾಯಿ ಮನೆಯಲ್ಲಿ ಕೂಡ ತಾಯಿ ಮನೆಯಲ್ಲಿ ನಾದಿನಿ ಅವರೆಲ್ಲ ನಂಗೆ ಎಲ್ಲರೂ ಒಟ್ಟು ಸೇರಿ ನಂಗೆ ತುಂಬಾ ಟಾರ್ಚರ್ ಕೊಟ್ಟಿದೆ ಗುರುಗಳೇ ಮಾನಸಿಕವಾಗಿ ದಿನ ನಾನು ಕತ್ತು ಬರ್ತಾ ಇದ್ದೇನೆ ನಮ್ಮ ಮನೆಯಲ್ಲಿ ಎರಡು ಮಕ್ಕಳನ್ನ ಇಟ್ಕೊಂಡು ಈಗ ತಂದೆ ಹೋಗ್ಬೇಕಂತ ಬಂದಿದ್ದು ಗುರುಗಳೇ ಹೋಗ್ತೇನೆ ನಾನು ಎಂತಾದ್ರು ಮತ್ತೆ ನಂಗೆ ಸ್ವತಃ ಮನೆ ಆಗ್ಬೇಕು ನಾನು ಮಾಡೋ ವ್ಯವಹಾರದಲ್ಲಿ ಒಳ್ಳೆ ಅಭಿವೃದ್ಧಿ ಕಾಣ್ತದೆ ನಾನು ಇಷ್ಟವರೆಗೆ 90 ಪ್ರಪೋಸಲ್ ದೇವರ ದಯನ ನಾನು ಮಾಡಿದ್ದೇನೆ ಅಂತ ಹೇಳ್ತೇನೆ ಗುರುಗಳೇ ಮೂರುವರೆ ವರ್ಷದಿಂದ ಮದುವೆ ಮಾತುಕತೆ ಮತ್ತೆ ತುಂಬಾ ಬಡವರಿಗೆ ನಾನೇನು ಫೀಸ್ ತಕೊಳ್ಳೋದಿಲ್ಲ ನಾನೇನು ಸಾಧ್ಯವಾದಷ್ಟು ನಾನು ಇದು ಮಾಡ್ತೇನೆ ಮತ್ತೆ ಮುಂದೆ ನನ್ಗೆ ಸ್ವಂತ ಒಂದು ಸಂಸ್ಥೆ ಮಾಡಿ ಬಡವರಿಗೆಲ್ಲ ಮದುವೆ ನಂಗೆ ಮುಂದೆ ಅನುಕೂಲ ಆದ್ರೆ ಆ ರೀತಿ ಮಾಡಬೇಕಂತ ಉಂಟು ನಿಮ್ಮ ನೇರವಾಗಿ ನಿಮ್ಮ ಮನಸ್ಸಲ್ಲಿ ಇಂತಹ ಒಂದು ದೊಡ್ಡ ಸಂಕಲ್ಪ ಇಟ್ಕೊಂಡಿರೋದು ಬಹಳ ವಿಶೇಷ ಆದ್ರೆ ಇದಕ್ಕಿಂತ ಮುಂಚಿತವಾಗಿ ತಾವೊಂದು ಮಾತಾಡಿದ್ರಿ ಒಂದೇ ವೇದಿಕೆಯಲ್ಲಿ ಒಂದೇ ಒಂದು ಮಂಟಪದಲ್ಲಿ ಮೂರು ಜನಕ್ಕೆ ವಿವಾಹ ಆಯ್ತು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೇನೆ ತುಂಬಾ ಸತಿ ಹೇಳಿದ್ದೇನೆ ಒಂದು ಮಂಟಪದಲ್ಲಿ ಒಂದು ಮದುವೆ ಬಿಟ್ಟು ಇನ್ನೊಂದು ಮದುವೆ ಮಾಡಬಾರದು ಎದುರು ಭಾಷೆಯಿಂದ ಬಿತ್ತು ಅಂದ್ರೆ ಒಂದು ಚೆನ್ನಾಗುತ್ತೆ ಇನ್ನೊಂದು ಹಾಳಾಗುತ್ತೆ ಈ ತರ ಹತ್ತಾರು ಕಡೆ ಶಾಸ್ತ್ರಗಳಿದ್ರು ಗುರುಗಳೇ ನಾನು ಸಪರೇಟ್ ಆಗಿ ಮಂಟಪ ಮಾಡಿದ್ದು ಅವರಿಬ್ರದ್ದು ಒಟ್ಟಿಗೆ ಆಯ್ತು ನಮ್ದು ಸಪರೇಟ್ ಆಗಿ ನಂಗೆ ಗೊತ್ತಿತ್ತು ಅಂದ್ರೆ ನನ್ನ ಸಂಬಂಧಿಕರು ಹೇಳಿದ್ ಮತ್ತೆ ನಂಗೂ ಇಷ್ಟ ಇರ್ಲಿಲ್ಲ ಆದ್ರೆ ನಾನು ಅದು ಅಬ್ಜೆಕ್ಷನ್ ಕೆಟ್ಟು ಅಂತ ಯಾವ್ದೇ ರೀತಿ ನಂಗೆ ರೈಸ್ ಆಗಿ ಇರ್ಲಿಲ್ಲ ನಾವು ಏನು ಮಾಡೋದು ಗುರುಗಳೇ ಇರ್ಲಿಮ್ಮ ಚಿಂತೆ ಮಾಡಬೇಡಿ ನಿಮ್ಮ ಸ್ವರತರಂಗದಲ್ಲಿ ಚಂದ್ರ ಮತ್ತೆ ಕುಜ ಇಬ್ರು ಚೆನ್ನಾಗಿದ್ದಾರೆ ಅದರಿಂದ ಇವತ್ತಿಗೂ ಸಹಿತ ಆರೋಗ್ಯದಲ್ಲಿ ಸ್ವಲ್ಪ ಏನೇ ವ್ಯತ್ಯಾಸ ಇರೋ ಮಾತ್ರ ಒಂದು ಬಹಳ ಮಂಡ ಧೈರ್ಯ ಒಂದು ದಟ್ಟವಾದಂತ ಧೈರ್ಯ ಇದೆ ನಿಮಗೆ ಅಸಾಧ್ಯವಾದ್ದನ್ನ ಸಾಧಿಸ್ತೇನೆ ಮಾಡ್ತೀನಿ ಅಂತಕ್ಕಂಥ ಒಂದು ಕಿಚ್ಚಿದೆ ಯಾವ್ದನ್ನಾದ್ರೂ ಅದನ್ನು ಮಾತಿನಲ್ಲಿ ಅದನ್ನು ಪಳಗಿಸಬಲ್ಲರು ಅಂತಕ್ಕಂತಹ ಒಂದು ಹೆಚ್ಚಿನ ಒಂದು ವರ್ಚಸ್ಸಿದೆ ಇಂತಹ ಒಂದು ಶಕ್ತಿಯನ್ನ ತಾಯಿ ನಿಮಗೆ ಕೊಟ್ಟಿದ್ದಾಳೆ ಅವಳ ಆಶೀರ್ವಾದ ನಿಮಗಿದೆ ಧೈರ್ಯವಾಗಿರಿ ಸಾಕಷ್ಟು ಅನುಕೂಲ ಆಗುತ್ತೆ ನಿಮಗೆ ಸಾಧ್ಯವಾದ್ರೆ 11 ಮಂಗಳವಾರ ಗಣಪತಿಗೆ 21 ಮೋದಕ ನೈವೇದ್ಯ ಮಾಡಿ ಆಯ್ತು ಗುರುಗಳೇ ಮನೆಯಲ್ಲಿ ನಮ್ಮ ಗಂಡರ ಮನೆಯಲ್ಲಿ ನಂಗೆ ದೀಪ ಹಚ್ಚಲಿಕ್ಕೂ ರೈಟ್ ಇಲ್ಲ ಗುರುಗಳೇ ದೇವರಿಗೊಂದು ದೀಪ ಹಚ್ಚಲಿಕ್ಕೆ ಏನು ಬೇಯಿಸ್ಲಿಕ್ಕೆ ಏನು ರೈಟ್ ಇಲ್ಲ ನನ್ಗೆ ನಮ್ಮ ಇದು ಬೀದಿಯಲ್ಲೆಲ್ಲ ಹೋಗುವ ನಾಯಿಗಳಿಗೆ ಅನ್ನ ಹಾಕುದಂತ ಹೇಳಿ ನಂಗೆ ಆಗ್ತಾರೆ ಗುರುಗಳೇ ಮತ್ತೆ ಇದು ಅವರೆಲ್ಲ ಸ್ನಾನ ಮಾಡಿದ್ಮೇಲೆ ನನ್ನ ಸ್ನಾನ ಮಾಡುದು ಆ ತರ ತುಂಬಾ ಟಾರ್ಚರ್ ಅಂದ್ರೆ ಅದು ಯಾರು ಯಾವ ಹೆಣ್ಮಕ್ಳು ಕುತ್ಕೊಳ್ಳಿಕ್ಕಿಲ್ಲ ನಮ್ಮ ಪಕ್ಕದವರು ಎಲ್ಲ ಬೆಟರ್ ನಾನು ಮರ್ಯಾದಿಗೋಸ್ಕರ ಮಾತ್ರ ಇದ್ದೇನೆ ಮತ್ತೆ ನಂಗೆ ಸಪ್ರೇಟ್ ಆಗಿ ಮನೆ ಮಾಡಿ ಇರ್ಬೇಕು ಗಂಡ ಮಕ್ಕಳು ಚೆನ್ನಾಗಿರ್ಬೇಕು ನನ್ನ ಗಂಡ ಅವ್ರು ನೋಡ್ಬಾರ್ದಂತ ನಾನು ಹೇಳ್ತಾ ಇಲ್ಲ ನೋಡ್ಬೇಕು ತಾಯಿಗೆ ಒಂದು ಕೊಡ್ಲೇಬೇಕು ಅದು ನಮ್ಮ ಧರ್ಮ ಮತ್ತೆ ನಮ್ಮ ಮುಂದೆ ನಮ್ಮ ಮಕ್ಕಳು ಕೂಡ ನಮ್ಮ ನೋಡುದಿಲ್ಲ ಮತ್ತೆ ಒಂದು ಕುರುಗಳೆ ನನ್ನ ತಂಗಿ ಗಂಡನ ತಂಗಿ ದೈವಸ್ಥಾನಕ ಬಂದಿದೆ ಅವರು ಮತ್ತೊಬ್ಬ ಮೈದುನ ಅವನು ಬೇರೆ ಜಾತಿಯೆಲ್ಲ ಹುಡುಗಿ ಹೋಗಿ ಮದುವೆಯಾಗಿ ನಾಪತ್ತೆ ಆಗಿದ್ದೆ ಅವನನ್ನು ಕೂಡ ಹುಡುಕಿ ಕೊಟ್ಟದ್ದು ನಾನೇ ಕುರುಗಳೆ ಮತ್ತೆ ಇನ್ನೊಂದು ನಾದಿನ ಇದು ಕುರುಗಳೆ ಅವಳು ಮದುವೆಯೆಲ್ಲ ಸಂಬಂಧ ಹುಡುಕಿ ಕೊಟ್ಟದ್ದು ಒಳ್ಳೆ ಕಡೆ ನಾನೇ ಮಾಡಿದ್ದು ಸಂಬಂಧ ಆಮೇಲೆ ಅದು ಮದುವೆ ಹಣ ಬೇರೆಯವರ ಪಾಲಾಯ್ತು ಮದುವೆಗೆ ಇಟ್ಟಿದ್ದು ಅದು ಕೂಡ ನಾನು ಬೇರೆಯವರ ಪಾಲಾದಾಗ ನಾನೇ ನನ್ನ ಒಡವೆನೆಲ್ಲ ಇಟ್ಟು ನಾಳೆ ಮದುವೆ ಅಂತ ಆದ್ರೆ ಇವತ್ತೆಲ್ಲ ಏರ್ಪಾಡು ನಾನು ಮಾಡಿಕೊಟ್ಟಿದ್ದೆ ಆದ್ರೂ ಯಾವ್ದು ನೆನಪಿಲ್ಲ ಗುರುಗಳೇ ತುಂಬಾ ನಾಯಿಗಿಂತ ಕಡೆಯಾಗಿ ಮಾಡ್ತಾರೆ ತುಂಬಾ ಬೇಜಾರಾಗುತ್ತೆ ಗುರುಗಳೇ ಅದು ಎಂತ ಮಾತಾಡ್ತಾರೆ ಅಂತ ಹೇಳಿ ಪ್ರಯೋಜನ ಎಲ್ರು ಚಿಕ್ಕದಿಂದ ದೊಡ್ಡವರ ತನಕ ಎಲ್ರು ಟಾರ್ಚರ್ ಕೊಡ್ತಾರೆ ಗುರುಗಳೇ ನಮ್ ಗಂಡ ಹೇಳ್ತಾರೆ ನನ್ನ ಹತ್ರ ಯಾವ್ದು ಹೇಳ್ಬೇಡ ನಂಗೆ ತಲೆ ಬಿಸಿ ಆಗ್ತದೆ ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ ಎಷ್ಟು ಹೇಳಿದ್ರು ಏನ್ ಮಾಡ್ಲಿಕ್ಕೆ ಆಗುತ್ತೆ ಗುರುಗಳೇ ಸಣ್ಣ ಮಕ್ಕಳಲ್ವ ಗುರುಗಳೇ ಇಲ್ಲಮ್ಮ ನೀವಂತ ಪರಿಸ್ಥಿತಿಯಲ್ಲಿ ಇಲ್ಲ ತಾಯಿ ನಿಮ್ಮಲ್ಲಿ ಬಹಳ ತಾಳ್ಮೆ ಇದೆ ಒಳ್ಳೆ ಮನಸ್ಥಿತಿ ಇದೆ ಇದಕ್ಕೆ ತಕ್ಕನಾಗಿ ನೀವು ಮಾಡಬೇಕಾದ್ದು ಇಷ್ಟೇ ನೋಡಿ ಸಮಸ್ಯೆ ಅಂತ ಉದ್ಭವ ಆಗಿಸ್ಬೇಕಾದ್ರೆ ನೀನೆಷ್ಟು ನಾನೆಷ್ಟು ಒಂದರಲ್ಲಿ ಸಮಸ್ಯೆ ಜಾಸ್ತಿ ಆಗುತ್ತೆ ಅವ್ರು ಆಡ್ತಕ್ಕಂತ ಅವ್ರು 100 ಮಾಡ್ಕೊಂಡು ಹೋಗ್ಲಿ ಬಲಭಾಗದ ಕಿವಿಯಲ್ಲಿ ಸ್ಪರ್ಶದ ಇಲ್ಲಿ ಕೇಳ್ತಾ ಇರಬೇಕು ಎಡಭಾಗದಲ್ಲಿ ಅದನ್ನು ಬಿಡ್ತಾ ಇರಬೇಕು ಆಗ ಸಂಸಾರದಲ್ಲಿ ನಾವು ನಿಂತು ನಾವು ನಡ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ ನಾವು ಅವ್ರು ಮಾತಾಡ್ತಾರೆ ಅಂತ ನಾವು ತಿರುಗಿಸಿ ಮಾತಾಡಕ್ ಶುರು ಮಾಡಿದ್ರೆ ಅದಕ್ಕೆ ಕೊನೆನೆ ಇಲ್ದಂಗೆ ಆಗ್ಬಿಡತ್ತೆ ಕೆಲವ್ರು ಏನಪ್ಪ ಅಂದ್ರೆ ಅತಿಯಾದಂತ ರೀತಿ ಮಾತಾಡಿ ಮಾತಾಡಿ ಕೊನೆಗೆ ಅವ್ರು ಟಯರ್ಡ್ ಆಗಿ ಸುಸ್ತಾಗ್ತಾರೆ ಅವತ್ತಿನ ದಿವಸ ರಾಜ್ಯ ನಮ್ಮ ಕೈಲಿ ಸಿಗುತ್ತೆ ಆದ್ರೆ ಪ್ರಸ್ತುತ ನಿಮ್ಮ ಗ್ರಹಗತಿಗಳು ಬಹಳ ವಿಶೇಷವಾಗಿದೆ ಇನ್ನು 3 ತಿಂಗಳ ನಂತರ ತುಂಬಾ ಒಳ್ಳೆ ಅದೃಷ್ಟ ರೇಖೆಗಳು ನಿಮ್ಮದು ಹಾಗಾಗಿ 11 ಮಂಗಳವಾರ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ ದುರ್ಗಾದೇವಿನ ನಮಸ್ಕಾರ ಮಾಡಿ ಆ ತಾಯಿಗೆ ಮಂಗಳವಾರದೊತ್ತು ಸ್ವಲ್ಪ ಗುಡಾನ್ನ ನೈವೇದ್ಯನೋ ಅಥವಾ ಗಣಪತಿಗೆ ಮೋದಕ ನೈವೇದ್ಯ ಅಥವಾ ಕೆಂಪು ಹೂವಿನಿಂದ ಪೂಜೆ ಮಾಡತಕ್ಕಂಥದ್ದು ಈ ಪ್ರಕಾರ ಮಾಡಿ ಸಾಕಷ್ಟು ಅನುಕೂಲ ಆಗುತ್ತಮ್ಮ ಒಳ್ಳೇದಾಗ್ಲಿ ತಾಯಿ
धन्यवाद मंजुला निम्म मुंदिन जीवन चेन्नागिरलि शुभवागलि निमगे गुरुजी ईग द्वादश राशिगळ इवत्तिन दिन भविष्य हेगिदे अंत तिळिसिकोडि ओम नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः ओम दुम दुर्गायै नमः आदित्यादि नवग्रहगळन्नु प्रार्थने माड्ता सांब सदाशिवन्न इवत्तु नावु प्रार्थने माडबेकागिरतक्कंतद्दु दुर्गा परमेश्वरिन कारण इवत्तु बहळ विशेषवागिरतक्कंतद्दु ज्येष्ठ मासदल्लि बरतक्कंत शुक्रवारगळल्लि ज्येष्ठ महालक्ष्मी अनुष्ठान बहळ विशेष ಅದರಲ್ಲಿ ಜ್ಯೇಷ್ಠಲಕ್ಷ್ಮಿ ಅನುಷ್ಠಾನ ಮತ್ತಷ್ಟು ವಿಶೇಷವಾಗಿರತಕ್ಕಂತದ್ದು ಇವತ್ತು ನಾವು ಹೇಳ್ತಾ ಇರತಕ್ಕಂತದ್ದು ದುರ್ಗಾದೇವಿಯ ದೀಪ ನಮಸ್ಕಾರ ದೀಪ ನಮಸ್ಕಾರವನ್ನು ನಾವು ಪ್ರಾರ್ಥನೆ ಮಾಡ್ತಾ ರಾಶಿಫಲಕ್ಕೆ ಬರೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರ ಕಾರ್ಯಾನುಕೂಲಕ್ಕಾಗಿ ಇವತ್ತಿನ ದಿವಸ ಸ್ವಲ್ಪ ಚಂಚಲತೆ ಸಾಕಷ್ಟು ಇದೆ ಮೇಷರಾಶಿಯವರು ಅಂದುಕೊಂಡಂತ ಮಾಡಬೇಕಾದಂತ ಯಾವುದೇ ಕೆಲಸಗಳಾದರೂ ಸಹಿತ ಬಹಳ ವಿಳಂಬ ಮಾಡತಕ್ಕಂತದ್ದು ಯಾವ ಕೆಲಸಗಳು ಸಿದ್ಧಿ ಆಗದೇ ಇರತಕ್ಕಂತದ್ದು ಇವತ್ತು ನಿಮ್ಮ ರಾಶಿಯಲ್ಲಿದೆ ಅರೆ ಜಾತಕದಲ್ಲಿ ಬುಧ ತುಂಬಾ ಚೆನ್ನಾಗಿದ್ದಾನೆ ಬುಧ ಚೆನ್ನಾಗಿರೋದ್ರಿಂದ ಅಂದುಕೊಂಡಂತ ಕೆಲಸಗಳು ಸ್ವಲ್ಪ ನಿಧಾನ ಆದರೂ ಕೆಲಸಗಳನ್ನು ಜವಾಬ್ದಾರಿತ್ವ ಮಾಡ್ತೀರಿ ಆದರೆ ಹಣಕಾಸರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಜೊತೆಗೆ ದುರ್ಗಾ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲ ಆಗುತ್ತೆ ಇನ್ನ ವೃಷಭ ರಾಶಿಯಲ್ಲಿ ಇರತಕ್ಕಂತವರು ಭೂಮಿ ಬಗ್ಗೆ ಬಹಳ ಚಿಂತನೆ ಮಾಡ್ತಿರ್ತೀರಿ ಇವತ್ತು ಅಂದುಕೊಂಡದ್ದನ್ನ ಸಾಧನೆ ಮಾಡಕ ಆಗದಿರ ಸಾಕಷ್ಟು ಹಿಂಸೆ ಪಡ್ತೀರಿ ನಿಮ್ಮ ಜೊತೆಗೆ ಇರತಕ್ಕಂತ ಆತ್ಮೀಯರಾಗಬಹುದು ನಿಮ್ಮ ಜೊತೆಲಿ ಇರತಕ್ಕಂತವರು ಆಗಬಹುದು ಅಣ್ಣ ತಮ್ಮಂದರಾಗಿರಬಹುದು ಮತ್ತೊಬ್ಬರಿಂದ ಒಟ್ಟು ಮೋಸ ಹೋಗತಕ್ಕಂತದ್ದು ಯಾಲ್ಲಿ ಬರತಕ್ಕಂತ ನಿಮ್ಮ ಜೊತೆ ಯಾರೇ ಒಬ್ಬರು ಇದ್ದರೂ ಸಹಿತ ಒಂದಲ್ಲ ಒಂದು ಕಡೆ ಮೋಸಕ್ಕೊಳಗಾಗತಕ್ಕಂತದ್ದು ನೀವು ಹಣಕಾಸನ್ನು ಕಳ್ಕೊಳ್ಳತಕ್ಕಂತದ್ದು ಮತ್ತು ಇರತಕ್ಕಂತ ವಸ್ತುಗಳನ್ನು ಮತ್ತೊಬ್ಬರು ಕೊಟ್ಟು ಅವರಿಂದ ಓಡಾಡತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ನಿಮ್ಮ ವೃಷಭ ರಾಶಿಯಲ್ಲಿದೆ ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿ ಇರತಕ್ಕಂತವರು ಇವತ್ತು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ನಾಲ್ಕು ಮಣ್ಣಿನ ಹಣತೆ ಎಂದ ದೇವರ ದೀಪ ಅಂಟಿಸಿ ಖಂಡಿತ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಇರತಕ್ಕಂತವರು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗತಕ್ಕಂತದ್ದು ನೂತನ ವಸ್ತ್ರಗಳನ್ನು ಧಾರಣೆ ಮಾಡತಕ್ಕಂತದ್ದು ಅಥವಾ ಕೆಲವು ವಸ್ತುಗಳನ್ನು ಹೊಸದಾದಂತ ವಸ್ತುಗಳನ್ನು ಪರ್ಚೇಸ್ ಮಾಡತಕ್ಕಂತದ್ದು ಸಾಲ ಸೌಲ ಮಾಡಿ ಮತ್ತಷ್ಟು ಸಮಸ್ಯೆ ಗೀಡಾಗತಕ್ಕಂತದ್ದು ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿ ಇರತಕ್ಕಂತವರ ಭವಿಷ್ಯದ್ದು ಅಷ್ಟು ಸಮಂಜಸವಾಗಿಲ್ಲ ಮಿಥುನ ರಾಶಿಯಲ್ಲಿ ಇರತಕ್ಕಂತವರು ಮನೆಯಲ್ಲಿ ನಿಮ್ಮ ಇಷ್ಟದೇವರನ್ನು ಪ್ರಾರ್ಥನೆ ಮಾಡಿ ಶ್ರೀಗಂಧದಿಂದ ಸ್ವಾಮಿಗೆ ಅಲಂಕಾರ ಮಾಡಿ ಉಳಿದಿರತಕ್ಕಂತ ಗಂಧನ್ನ ಅಂದ್ರೆ ಶೇಷಗಂಧ ಅಂತ ಏನಿದೆ ಅದನ್ನ ಹಣೆಗೆ ಇಟ್ಕೊಂಡು ನಿಮ್ಮ ಮನೆಯಿಂದ ಆಚೆ ಓಡಾಡೋದ್ರಿಂದ ಆಗ ಸಾಕಷ್ಟು ಅನುಕೂಲ ಆಗುತ್ತೆ ಆದರೂ ಮನೆಯಿಂದ ಆಚೆ ಹೊರಡಬೇಕಾದಂತ ಪ್ರಸಂಗ ನಿಮ್ಮದಾದರೆ ಬೆಳಗ್ಗೆ ಆಫೀಸ್ ಟೈಮಲ್ಲಿ ಆಫೀಸ್ಗೆ ಹೋಗಬೇಕಾಗಲಿ ಶಾಲೆಗೆ ಹೋಗಬೇಕಾಗಲಿ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಸಹಿತ ಒಂದು ನಾಲ್ಕು ಕಾಳು ತೊಗರಿ ಕಾಳಾಗಲಿ ಅಥವಾ ಅವರೇ ಬೆಳೆ ಆಗಲಿ ಅವರೇ ಬೆಳೆ ಅಂದರೆ ಶುಕ್ರ ತೊಗರಿ ಅಂದರೆ ಕುಜ ಅವರೇ ಬೆಳೆಯನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕ್ಬಿಟ್ಟು ಆಚೆ ಹೊರಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಇರತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬಹಳ ಒಳ್ಳೆಯ ಯೋಗ ಇದೆ ಯೋಗಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ ಜೊತೆಗೆ ರಾಶಿಯಲ್ಲಿ ಬುಧ ಚೆನ್ನಾಗಿದ್ದಾನೆ ಅಂದುಕೊಂಡದ್ದನ್ನು ಸಿದ್ಧಿಸ್ಕೊಳ್ತೀರಿ ನೂತನವಾದಂಥ ವಸ್ತ್ರಗಳನ್ನು ಖರೀದಿ ಮಾಡ್ತೀರಿ ಸಾಕಷ್ಟು ಜನ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗಂತೂ ಬಹಳ ಲಾಭ ಇದೆ ಹಾಗೆ ಚಿನ್ನ ಬೆಳ್ಳಿ ಖರೀದಿ ಮಾಡ್ತಕ್ಕಂಥವ್ರು ಸಹಿತ ಇವತ್ತು ಸಾಕಷ್ಟು ಜನ ಆಗ್ತಾರೆ ಇವತ್ತಿನ ಅನುಷ್ಠಾನ ಫಲವೂ ಸಹಿತ ಬಹಳ ವಿಶೇಷವಾಗಿದೆ ನೀವು ಮಾಡಬೇಕಾಗಿರೋದು ಸಹಿತ ದುರ್ಗಾ ಪ್ರಾರ್ಥನೆ ಮಾಡಿ ದುಂ ದುರ್ಗಾಯೇ ನಮಃ ದುಂ ದುರ್ಗಾಯೇ ನಮಃ ದುಂ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ರೀತಿ ಲಾಭ ತಂದುಕೊಳ್ತಕ್ಕಂಥದ್ದು ಶಾಂತಿಯಿಂದ ಇರತಕ್ಕಂಥದ್ದು ಮನೆಯಲ್ಲಿ ಆರೋಗ್ಯ ಭಾಗ್ಯ ಸುಧಾರಣೆ ಆಗ್ತಕ್ಕಂಥದ್ದು ನಿಮ್ಮ ರಾಶಿಫಲದಲ್ಲಿದೆ ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ ಧನ್ಯವಾದ ಗುರುಜಿ ಹೌದು ವೀಕ್ಷಕರೇ ಇನ್ನುಳಿದಂಥ ರಾಶಿಗಳ ಬಗ್ಗೆ ತಿಳ್ಕೋತಾ ಮತ್ತಷ್ಟು ವೀಕ್ಷಕರಿಗೆ ನಾವು ಕರೆಯನ್ನು ಮಾಡಿ ಅವರ ಸಮಸ್ಯೆಗೂ ಸ್ಪಂದಿಸ್ತೀವಿ ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವೀಗ ರಾಜಣ್ಣ ಅವ್ರಿಗೆ ಕರೆ ಮಾಡಿದೀವಿ ಬನ್ನಿ ಅವರನ್ನ ಮಾತಾಡ್ಸೋಣ ನಮಸ್ತೆ ರಾಜಣ್ಣ ಅವರೇ ನಮಸ್ಕಾರ ನಮಸ್ತೆ ನಿಮ್ಮ ಊರು ಯಾವುದು ವಾರಣಾಸಿ ಅಂತ ಬೆಂಗಳೂರಿಗೆ 5 ಕಿಲೋಮೀಟರ್ ವಾರಣಾಸಿ ಸರಿ ಗುರುಜಿ ಇದ್ದಾರೆ ನೀವು ಯಾವುದ್ರ ಬಗ್ಗೆ ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ ಗುರುಜಿ ಹತ್ರ ಈಗ ಸ್ಪಷ್ಟವಾಗಿ ಕೇಳಿ ನಮಸ್ಕಾರ ಗುರುಜಿ ನಮಸ್ಕಾರ ಯಾವ ಊರು ತಮ್ಮದು ಸರ್ ಬೆಂಗಳೂರಿಗೆ 5 ಕಿಲೋಮೀಟರ್ ವಾರಣಾಸಿ ಅಂತ ಕೃಷ್ಣರಾಜಪುರ ಪಕ್ಕದಲ್ಲಿದೆ ಎಂತ ಒಳ್ಳೆ ಹೆಸರಿದೆ ಇದು ಈ ಹೆಸರು ಎಷ್ಟು ವರ್ಷದಿಂದ ಇದೆ ಇದು ಸುಮಾರು ವರ್ಷದಿಂದ ಸರ್
ಇಲ್ಲಿ ವಾರಣಾಸಿಯಿಂದ ಬರಲಿ ಕಾರಣ ಏನು ಹೇಳಿ ಸರ್? ಇಲ್ಲಿ ಈ ಒಂದು ಗ್ರಾಮಕ್ಕೆ ವಾರಣಾಸಿ ಅಂತ ಬರಲಿಕ್ಕೆ ಹೆಸರು ಕಾರಣ ಏನು? ಅದು ಗೊತ್ತಿಲ್ಲ ಸರ್ ನಮಗೆ. ಇನ್ನೊಂದು ಹೆಸರು ಜಿಂಕತಿಮ್ಮನಹಳ್ಳಿ ಅಂತಿದೆ, ಬಟ್ ಅಫಿಷಿಯಲಿ ವಾರಣಾಸಿ ಅಂತ. ಬಹಳ ಕುಗ್ರಾಮ ಆಯ್ತು, ಈಗ ಸ್ವಲ್ಪ ಬೆಳಕಾಗಿದೆ ಸರ್. ನಿಜಕ್ಕೂ ಇನ್ನು ಮುಂದೆ ಇನ್ನೂ ಬಹಳ ಬೆಳಕಾಗುತ್ತೆ, ಯಾಕೆಂದ್ರೆ ಅಲ್ಲೊಂದು ಈಶ್ವರನ ದೇವಸ್ಥಾನ ಇರೋದಿದ್ಯಾ? ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಸರ್. ವೇಣುಗೋಪಾಲ, ವೇಣುಗೋಪಾಲ ಜೊತೆ ಒಂದು ಶಿವನ ದೇವಸ್ಥಾನ ಇರ್ಬೇಕಲ್ಲ? ಶಿವನ ದೇವಸ್ಥಾನ ಇಲ್ಲ, ಆದ್ರೂ ವಾರಣಾಸಿಯಲ್ಲಿ ವಾರಣಾಸಿ ಅಂತಕ್ಕಂತ ಹೆಸರು ಬಹಳ ವಿಶೇಷ. ವಾರಣಾಸಿ ಅಂದ್ರೆ ಇದಕ್ಕೆ ಮತ್ತೊಂದು ಹೆಸರು ಕಾಶಿ ಅಂತಾನು ಹೇಳ್ತಾರೆ. ಆದ್ರೆ ವಾರಣಾಸಿ ಅಂತಕ್ಕಂಥದ್ದು ಹೆಸರೇ ಸಂಸ್ಕೃತ ಅಲ್ಲಿ ನಿಮ್ಗೆ ಇದಕ್ಕೆ ಬಹಳ ವಿಶೇಷವಾದಂತಹ ಅರ್ಥಗರ್ಭಿತವಾದಂತಹ ಕೆಲವು ಅರ್ಥಗಳಿದೆ. ಆದ್ರೂ ಒಳ್ಳೆ ಗ್ರಾಮದಿಂದ ತಾವ್ ಫೋನ್ ಮಾಡಿದಿರಿ, ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹೇಳಿಪ್ಪ, ತಾವೇನ್ ಕೇಳ್ಬೇಕು? ಸರ್, ನಮ್ ತಂದೆ ಬಹಳ ಹೆಸರು ಬಂದ್ರು. ಹಾ ಹಾ, ಅವ್ರು ಏನ್ 40 ವರ್ಷ ಚೆನ್ನಾಗಿ ಬದುಕಿ ಬಾಳಿದ್ರು. 45 ಜನ ಕುಟುಂಬ ಸರ್ ನಮ್ದು. ಓಹೋ, ಅದ್ರಲ್ಲಿ ನಾನು ಹಿರಿ ಮಗ, ನಮ್ ತಂದೆ ದೊಡ್ಡವರು, ಅವ್ರಿಗೆ ಹಿರಿ ಮಗ ನಾನು. ಸರ್, ನನಗೆ 30 ವರ್ಷಗಳಿಂದ ನಾನು ಗೆಲುವು ಕಾಣ್ತಾ ಇಲ್ಲ. ಎಜುಕೇಶನ್ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಕನ್ಸ್ಟ್ರಕ್ಷನ್ ಲೈನ್ ಆಗ್ಬೋದು, ಅಗ್ರಿಕಲ್ಚರ್ ಆಗ್ಬೋದು, ದ್ರಾಕ್ಷಿ ತೋಟ ಇತ್ತು, ಹಣ್ಣು ಹಂಪಲುಗಳೆಲ್ಲ ಬೆಳೀತಾ ಇದೀವಿ, ತರಕಾರಿ ಬೆಳೀತಾ ಇದ್ವಿ. ಸರ್, ಈಗ ಯಾವ್ದು ಬೆಳೆಯಕ್ಕಾಗದೇನೆ ಇದೀವಿ ಸರ್. ಆಮೇಲೆ ಲಾಸ್ ಆಗಿದೆ, ಯಾವ್ದು ಕೈ ಬಾಯಿಸ್ತಾ ಇಲ್ಲ. ಗೆಲುವು ಅನ್ನೋದು ಕಮ್ಮಿ, ಎಷ್ಟೇ ದುಡ್ಡು ಬಂದ್ರು ತಿರುಗಿ ಸಾಲಗಾರನಾಗಿರ್ತೀನಿ. ಯಾರಿಗೂ ನನಗೆ ಮೋಸ ಮಾಡಿಲ್ಲ ಅಂತ ನನ್ನ ಮನಸ್ಸಿಗೆ. 4 ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಖಂಡಿತ. ಆದ್ರೆ ನಾನು ಕೆಲವರು ಹೇಳಿತಾನೆ ಇದ್ದೀನಿ ಸರ್. ಇಲ್ಲ, ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೂ 6 ತಿಂಗಳು 12 ಸತ್ ತನಕ ಹೀಗೆ ಇರುತ್ತೆ. ಮುಂದಿನ 6 ತಿಂಗಳು 12 ಸಲ ಆದ ನಂತರ ಆಟೋಮೆಟಿಕ್ ಆಗಿ ದಾರಿ ಬರುತ್ತೆ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಸಿಗುತ್ತೆ. ಆದ್ರೂ ನೀವು ಹಿಂದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಕಳೆದ 4 ತಿಂಗಳ ಹಿಂದೆ ಸಾಕಷ್ಟು ಸಮಸ್ಯೆಗಳನ್ನು ನೋಡಿದ್ದೀರಿ. ಈ 4 ತಿಂಗಳಿಂದ ಈಚೆಗೆ ಸಾಕಷ್ಟು ಬದಲಾವಣೆ ನೋಡ್ತಾ ಇದ್ದೀರಿ. ನಿಮ್ಮ ಮನೆ ಪರಿಸ್ಥಿತಿಯಲ್ಲಿ, ಮನೆ ಪರಿಸರದಲ್ಲಾಗ್ಲಿ, ಹೊರಗಡೆ ಸ್ನೇಹಿತರ ಹತ್ರ ಆಗ್ಲಿ, ಹೊರಗಡೆ ವ್ಯವಹಾರಗಳಲ್ಲಾಗ್ಲಿ, 4 ತಿಂಗಳ ಹಿಂದೆ ಸಣ್ಣ ಪುಟ್ಟ ವಿಚಾರಕ್ಕೂ ಬಹಳ ಕಿರಿಕಿರಿ ಮಾಡ್ಕೊಳ್ತಾ ಇದ್ರಿ. ಒಂದಲ್ಲ ಒಂದ್ ಕಡೆ ವ್ಯತ್ಯಾಸ ಆಗ್ತಾ ಇತ್ತು. ಪ್ರತಿ ದಿವಸ ಮನೆಗೆ ಬಂದು ತಲೆ ಬಗ್ಸ್ಕೊಂಡು ಕೂತ್ಕೊಳ್ತಾ ಇದ್ರಿ. ಆದ್ರೆ ಈ 4 ತಿಂಗಳಿಂದ ನಿಮ್ಮಲ್ಲೊಂದು ಕಿಚ್ಚಿದೆ, ನಾನು ಯಾವ ರೀತಿ ಬದುಕಬೇಕು, ನಾನು ಹೇಗೆ ಬದುಕಬೇಕು, ಯಾವ ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಒಂದು ಹೊಸದಾದಂತ ಒಂದು ದಾರಿ ಕಾಣ್ತಾ ಇದೆ. ಇದಲ್ಲದೀರ, ಮುಂದಿನ 6 ತಿಂಗಳಲ್ಲಿ ಮತ್ತಷ್ಟು ವಿಶೇಷವಾದಂತಹ ಒಂದು ಬೆಳಕು ನಿಮ್ಮ ಜೀವನದಲ್ಲಿದೆ. ಇದಕ್ಕೆ ತತ್ಸಮಾನವಾಗಿ ಈಗಾಗಲೇ ನಿಮ್ಮ ಅಂಗೈಯಲ್ಲಿ ಸಹಿತ ಒಂದು ಮಚ್ಚೆ ಕಾಣಿಸ್ತಾ ಇದೆ. ಇದು ಜನ್ಮತಃ ಬಂದದ್ದಲ್ಲ, ಈಗ ಕಳೆದ 4 ತಿಂಗಳಿಂದ ಈಚೆಗಿರ್ತಕ್ಕಂತಹದ್ದು. ಹೀಗೆ ಒಂದೊಂದು ಸಹಿತ ಅದೃಷ್ಟದ ಅದೃಷ್ಟ ಅಂತಕ್ಕಂಥದ್ದು ಯಾವತ್ತೂ ಮನುಷ್ಯನ ಅದೃಷ್ಟದ ಬಾಗಿಲು ತೆಗೆಯುವಂತಹ ರೀತಿನೇ ಹೀಗೆ. ಬಾಲ್ಯದಿಂದ ಹೇಗಿರ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಡುಮಧ್ಯೆ ಹೇಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಈಗ ಪ್ರಸ್ತುತ ದಿನಗಳನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗ್ತೀವಿ, ಮತ್ತೆ ನಮ್ಮ ಮುಂದಿನ ಅಭಿವೃದ್ಧಿ ಕ್ರಿಯೆಗಳು ಹೇಗಿದೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗುತ್ತೆ. ಅಂತಹ ವಿಶೇಷದಲ್ಲಿ ಮುಂದಿನ 6 ತಿಂಗಳಲ್ಲಿ ಮತ್ತಷ್ಟು ಬದಲಾವಣೆ ಆಗುತ್ತೆ. ತುಂಬಾ ಚೆನ್ನಾಗಿರ್ತೀರಿ, ನಿಮ್ಮ ಇಡೀ ಕುಟುಂಬದಲ್ಲಿ ಒಂದು ಒಳ್ಳೆ ಹೆಸರು ಮಾಡುವಂತ ಶಕ್ತಿ ನಿಮ್ಮಲ್ಲಿದೆ. ಗುರುಗಳ ಕಾಂಟ್ಯಾಕ್ಟ್ ಜಾಸ್ತಿ ಇತ್ತು ನಮ್ಗೆ. ಅದೇ ನಮಗೆ ಒಂದೊಂದು ಸ್ವಲ್ಪ ಒಂದೊಂದು ಕಡೆ ಸ್ವಲ್ಪ ಬೆಳಕಾಗ್ತಾ ಇದೆ ಖಂಡಿತ. ಆಮೇಲೆ ಗುರುಗಳೇ, ನಾವು ಇವಾಗ ದೇವಸ್ಥಾನ, ಇದು ಕಾಟರಮ್ಮ ದೇವಸ್ಥಾನ ಅಂತ ನಮ್ಮ ತಾಯಿ ಪೂಜಿಸ್ತಾ ಇದ್ರು. ಅದು ಇವಾಗ ನಾವು ನಮ್ಮ ಕುಟುಂಬದಲ್ಲಿ ನಾವು ಮುಂದೆ ನಿಂತ್ಕೊಂಡು ದೇವಸ್ಥಾನ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ 10 ದಿವಸ ಆಯ್ತು ಗುರುಗಳೇ. ಕಾಟರಮ್ಮ ದೇವಸ್ಥಾನ, ಮುನೇಶ್ವರ ದೇವಸ್ಥಾನ. ತುಂಬಾ ಸಂತೋಷ. ಅವಾಗ್ಲೇ ತಾವೇನ್ ಹೇಳಿದ್ರಿ, ನಿಮ್ಮ ಊರು ಯಾವ್ದು ಅಂತಂದ್ರಿ? ವಾರಣಾಸಿ. ವಾರಣಾಸಿ, ವಾರಣಾಸಿಯಲ್ಲಿ ನಾನೇನ್ ಹೇಳಿದ್ದೆ, ಶಿವ ಬೇಕು ಅಂತ ಹೇಳಿದ್ದೆ. ಸರಿ ಗುರುಗಳೇ, ಈಗ ಶಿವ ಪ್ರತಿಷ್ಠಾಪನೆಗೆ ಈಗ ಆಲ ಸಿದ್ಧತೆ ಆಗ್ತಾ ಇದೆ ಅಂತ ಈಗ ಹೇಳ್ತಾ ಇದ್ದೀರಿ. ನೋಡಿ, ಆ ಊರಿಗೆ ಇವಾಗ ಕಳೆ ಬರುತ್ತೇನೆ. ಎಲ್ಲ ಆಪೋಸ್ ಇದ್ದಾರೆ, ಆದ್ರೂ ಹೇಳಿದ್ದೆ ಗುರುಗಳೇ. ಇರ್ಲಿ, ಹಾಗೆ ಇರ್ಬೇಕು ನೋಡಿ. ಒಂದು ಒಳ್ಳೇದಾಗಬೇಕಾದ್ರೆ 10 ಹುಳಿ ಇಟ್ಟು ಬಿಡ್ಬೇಕು. ಒಂದು ವಿಗ್ರಹ ಬೆಳಕಕ್ಕೆ ಬರ್ಬೇಕಾದ್ರೆ 1008 ಹುಳಿ ಇಟ್ಟು ಬಿದ್ರೆ ಮಾತ್ರ ಆ ವಿಗ್ರಹಕ್ಕೆ ಶಕ್ತಿ ಬರ್ತಕ್ಕಂಥದ್ದು. ಆ ವಿಗ್ರಹ ತನ್ನಲ್ಲಿರ್ತಕ್ಕಂಥ ಶಕ್ತಿನ ಹೊರಬಿಂಬಬೇಕಾದ್ರೂ ಆ ಹೊರಗಿರ್ತಕ್ಕಂಥ ಏನ್ ವೇಸ್ಟೇಜ್ ಇರುತ್ತೆ ಮೈ ಮೇಲೆ ಇರ್ತಕ್ಕಂಥ ಕೊಳೆ, ಅದು ಹೊಡೆದು ಆಚೆ ಹೋಗ್ಬೇಕಾಗತ್ತೆ. ಒಬ್ಬ ವ್ಯಕ್ತಿ ಪೂರ್ಣ ಕುಂಭವಾಗಬೇಕಾದ್ರೆ, ವ್ಯಕ್ತಿ ಒಳಗಿರ್ತಕ್ಕಂತಹ ಒಂದು ಬೆಳಕು ಹೊರಗಡೆ ಬರಬೇಕಾದ್ರೆ ತನಗೆ 16 ಹುಳಿ ಬಿಟ್ಟು ಬಿದ್ದಾಗ ಮಾತ್ರನೇ ಆಗ್ಲೇ ಆ ಮನುಷ್ಯ ತನ್ನ ಒಳಗಿರ್ತಕ್ಕಂಥ ವಿದ್ವತ್ ಹೊರಗಡೆ ತೆಗೀತಕ್ಕಂಥದ್ದು. ಹಾಗೆ ಇದೆಲ್ಲವೂ ವಿಶೇಷವಾಗಿದೆ. ನಿಮ್ಮ ವಾರಣಾಸಿ ಅಂತಕ್ಕಂಥ ಹೆಸರಿಗೇನಿದೆ ಅದಕ್ಕೆ ತಕ್ಕನಾಗಿ ಮುನೇಶ್ವರನ ಪ್ರತಿಷ್ಠಾಪನೆ ಆದರೆ ಖಂಡಿತವಾಗ್ಲೂ ನಿಮ್ಮ ಗ್ರಾಮ ಅಭಿವೃದ್ಧಿ ಆಗುತ್ತೆ, ನೀವು ಚೆನ್ನಾಗಿರ್ತೀರಿ, ನಿಮ್ಮ ಇಡೀ ಪರಿವಾರನೇ ಚೆನ್ನಾಗಿರುತ್ತೆ. ಧನ್ಯವಾದ, ಶುಭವಾಗ್ಲಿ ನಿಮ್ಗೆ. ಇದೇ ರೀತಿ ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ ಗುರುಜಿ. ಈಗ ದ್ವಾದಶ ರಾಶಿಗಳಲ್ಲಿ ಸಿಂಹ ರಾಶಿಯಿಂದ ಉಳಿದಂತ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಈ ಬಾರಿ ರಾಶಿಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದೇವೆ. ಕಾರಣ, ಸಾಕಷ್ಟು ಜನ ಉದ್ಯೋಗಕ್ಕಾಗಿ ತೆರಳತಕ್ಕಂಥವ್ರು, ಸಾಕಷ್ಟು ಜನದ ಒಂದು ಫೋನ್ ಕರೆಗಳಾಗಲಿ ಮತ್ತು ಅವ್ರು ಕೇಳ್ಕೊಂಡಿರ್ತಕ್ಕಂಥ ರೀತಿಗಾಗಲಿ ಈಗ ಮೊದಲು 3 ರಾಶಿಗಳನ್ನು ಒಂದೊಂದು ಭಾಗದಲ್ಲಿ ಹೇಳ್ತಾ ಇದ್ವಿ, ಈಗ ಅದನ್ನು 4 ರಾಶಿ ಮಾಡಿದ್ದೀವಿ. ಕಾರಣ, ಉದ್ಯೋಗ ಕೊಡತಕ್ಕಂಥವ್ರಿಗೆ ತೊಂದರೆ ಆಗ್ತಾ ಇದೆ. ನಮ್ಮ ಕಡೆ ಭಾಗದ ಅಂದರೆ ಮಕರ ಕುಂಭ ಮೀನ ಬರುವಷ್ಟು ಸಮಯಕ್ಕೆ ನಾವು ಆಚೆ ಹೊರಡಬೇಕಾದಂಥ ಪ್ರಸಂಗ ಎದುರಾಗ್ತಾ ಇದೆ. ದಯವಿಟ್ಟು ಸ್ವಲ್ಪ ಬೇಗನೆ ಅದನ್ನು ನಮಗೆ ರಾಶಿಫಲ ತಿಳಿಸಿ ಅಂತ ಹೇಳಿದ್ದಕ್ಕೋಸ್ಕರ
ಸಾಕಷ್ಟು ಜನಗಳ ಅಪೇಕ್ಷೆ ಮೇರೆಗೆ ನಾಲ್ಕು ರಾಶಿಗಳಾಗಿ ಅಂದ್ರೆ ಪ್ರತಿದಿನ ಮೂರು ರಾಶಿಗಳು ಹೇಳ್ತಾ ಇದ್ದೀವಿ ಒಂದೊಂದು ಭಾಗದಲ್ಲಿ ಈಗ ನಾಲ್ಕು ರಾಶಿಗಳಾಗಿ ನಾವು ಪರಿವರ್ತನೆ ಮಾಡಿದ್ದೇವೆ ಅದರಲ್ಲಿ ಈಗ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಬಹಳ ವಿಶೇಷ ಸ್ಥಾನದಲ್ಲಿ ಇದ್ದಾನೆ ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತೆ ಜೊತೆಗೆ ಸಿಂಹ ರಾಶಿಯಲ್ಲಿ ಇರತಕ್ಕಂತವರು ಇವತ್ತಿನ ದಿವಸ ಸ್ವಲ್ಪ ದೇವಿ ಆರಾಧನೆ ಮಾಡತಕ್ಕಂತದ್ದು ದೇವಿ ಆಲಯಕ್ಕೆ ಹೋಗಿ ಬರತಕ್ಕಂತದ್ದು ಸ್ವಲ್ಪ ಬಡಬಗರಿಗೆ ದಾನ ಧರ್ಮ ಮಾಡತಕ್ಕಂತದ್ದು ಸಾಧ್ಯವಾದರೆ ಕೆಂಪು ಕಲರ್ ವಸ್ತ್ರ ಆಗಲಿ ಕೆಂಪು ಕಲರ್ ಹೂ ಆಗಲಿ ಅಥವಾ ಕೆಂಪು ಕಲರ್ ದಾರ ಆಗಲಿ ಇಂಥದ್ದನ್ನು ನಿಮ್ಮ ಬಳಿ ಇಟ್ಕೊಂಡ್ರೆ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರತಕ್ಕಂತವರು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು ತುಂಬ ಮೈಕೈನವಿಂದ ಒದ್ದಾಡ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಇಕ್ಕಟ್ಟಿರ್ತಕ್ಕಂಥದ್ದು ಮತ್ತು ಬಂಧು ಬಳಗದ ಹತ್ರ ನಿಮಗೆ ತುಂಬ ಹತ್ತಿರದವ್ರ ಹತ್ರ ತುಂಬ ಹತ್ತಿರದ ಫ್ಯಾಮಿಲಿ ರಿಲೇಷನ್ಸ್ ಆಗಲಿ ಯಾರೊಬ್ಬರಾಗಲಿ ಅಥವಾ ನಿಮ್ಗೆ ಭಾಳ ಆತ್ಮೀಯರಿರಲಿ ಅವರಿಂದ ಸಹಿತ ಒಂದಲ್ಲೊಂದು ಕಡೆ ಮೋಸ ಹೋಗ್ತಕ್ಕಂಥದ್ದು ಮಾತಿನಲ್ಲೇ ಚುಚ್ಚಿ ಮಾತಾಡ್ತಕ್ಕಂಥದ್ದು ಆ ಮಾತಿನ ಕೇಳೋಕ್ಕಾಗದಿರೋ ಮನಸ್ಸು ನೊಂದ್ಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ನಿಮ್ಮ ರಾಶಿಯವರಿಗಿದೆ ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಗೋಪ್ರಾರ್ಥನೆ ಮಾಡಿ ಗೋಮಹಾಲಕ್ಷ್ಮಿಯನ್ನು ಪೂಜಿಸಿ ಅಥವಾ ನಿಮ್ಮ ಮನೆಯಿಂದ ನೀವು ಆಫೀಸ್ಗಾಗಲಿ ಕೆಲಸಕ್ಕಾಗಲಿ ಉದ್ಯೋಗಕ್ಕಾಗಲಿ ಅಥವಾ ಶಾಲೆಗಾಗಲಿ ಮನೆಯಿಂದ ಆಚೆ ಬರುವಂಥ ಸನ್ನಿವೇಶದಲ್ಲಿ ಎಲ್ಲಾದರೂ ಗೋವುಗಳು ಕಂಡ್ರೆ ಆ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊಡಿ ಕನ್ಯಾ ರಾಶಿಯವರು ಗೋಪೂಜೆ ಎಷ್ಟು ಮಾಡ್ತಾರೋ ಅಷ್ಟು ವಿಶೇಷ ಫಲ ಅಂತ ಹೇಳ್ಬೋದು ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು ಈ ರಾಶಿಯವರಿಗೆ ಕಟ್ಟಿಟ್ಟ ಬುತ್ತಿ ಆದರೆ ಒಂದು ಸಂತೋಷದ ವಿಚಾರ ಏನಂದರೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4:30 ಒಳಗಾಗಿ ಸಾಕಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೋಬೋದು ಜೊತೆಗೆ ಪ್ರತಿದಿನದಂತೆ ಇವತ್ತಿನ ದಿವಸ ಒಂದು ವಿಶೇಷವಾದಂಥ ಫಲ ಏನಪ್ಪ ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಕಾಣತಕ್ಕಂಥದ್ದು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು ದೂರಭಾರ ಪ್ರಯಾಣ ಹೊರಡಲಿಕ್ಕಾಗಿ ಸಾಕಷ್ಟು ವ್ಯವಸ್ಥೆ ಮಾಡ್ಕೊಳ್ತೀರಿ ಆದರೆ ಪ್ರಯಾಣ ಹೋಗೋದನ್ನು ತಡೆಗಟ್ಟಿಸ್ತೀರಿ ನಿಲ್ಲಿಸ್ತೀರಿ ಪ್ರಯಾಣಕ್ಕೆ ಅಂತ ಸಿದ್ಧತೆ ಆಗ್ತಕ್ಕಂಥದ್ದು ಬ್ಯಾಗೆಲ್ಲ ರೆಡಿ ಮಾಡ್ಕೊಳ್ತಕ್ಕಂಥದ್ದು ವಸೂಲು ದಾಟಿ ಪುನಃ ವಾಪಸ್ ಮನೆಗೆ ಬರ್ತಕ್ಕಂಥದ್ದು ಇಂಥ ಪರಿಸ್ಥಿತಿ ಇವತ್ತು ನಿಮ್ಮ ರಾಶಿಯವರಿಗಿದೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದುರ್ಗಾ ಪ್ರಾರ್ಥನೆ ಆಗಲಿ ದುರ್ಗಾ ದೀಪ ನಮಸ್ಕಾರ ಆಗಲಿ ಅಥವಾ ದೇವಿ ಆಲಯಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಬಂದರೂ ಸಹಿತ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಜೋಪಾನ ಮನಸ್ಸನ್ನು ನಿಮ್ಮ ಇಷ್ಟದಂತೆ ಹರಿಬಿಡ್ತಕ್ಕಂಥದ್ದು ದುಡುಕಿ ಮಾತಾಡ್ತಕ್ಕಂಥದ್ದು ಅತಿಯಾದಂಥ ವೇಗ ಅತಿಯಾದಂಥ ಕೋಪ ಅತಿಯಾದಂಥ ಒಂದು ದುಶ್ಚಟ ಇದ್ಯಾವುದೂ ಒಳ್ಳೆಯದಲ್ಲ ಆದರೆ ಹೆಣ್ಣುಮಕ್ಕಳಲ್ಲಿ ಇವತ್ತಿನ ದಿವಸ ನಿಮ್ಮ ಮನಸ್ಥಿತಿ ಚಂಚಲತೆಯಿಂದ ಇರೋದ್ರಿಂದ ನೀವು ನೋಡ್ತಕ್ಕಂಥ ದೃಷ್ಟಿಯಾಗಲಿ ನೀವು ನಡೀತಕ್ಕಂಥ ಹಾದಿಯಾಗಲಿ ಅಥವಾ ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಾಗಲಿ ಯಾವುದೂ ಸಮಂಜಸವಾಗಿರಲ್ಲ ಸಾಧ್ಯವಾದಷ್ಟು ಇವತ್ತು ಎಷ್ಟು ಜೋಪಾನವೋ ಅಷ್ಟು ಜೋಪಾನವಾಗಿರಿ ಮತ್ತು ಮತ್ತೊಬ್ಬರ ಹತ್ರ ನೀವು ಏನೇ ಒಂದು ಕೆಲಸ ಮಾಡೋದಕ್ಕೆ ಹೋದರೂ ನಿಮ್ಮ ವೃತ್ತಿಧರ್ಮ ಇರಲಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿರಲಿ ಯಾವುದೊಂದಿದ್ರೂ ಸಹಿತ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಹಿರಿಯರ ಮುಂದೆ ಈ ಮಾತುಕತೆ ಆಡಿ ನಂತರ ಇದೊಂದು ತೀರ್ಮಾನಕ್ಕೆ ಬನ್ನಿ ಜೊತೆಗೆ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಓದೋದ್ರ ಬಗ್ಗೆ ಆಗಲಿ ಉದ್ಯೋಗದ ಬಗ್ಗೆ ಆಗಲಿ ಕೆಲಸ ಕಾರ್ಯದ ಬಗ್ಗೆ ಆಗಲಿ ಅಥವಾ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಸಹಿತ ಮತ್ತೊಬ್ಬರ ಸಹಾಯ ತೆಗೆದುಕೊಂಡು ಮತ್ತೊಬ್ಬರ ಹತ್ರ ಈ ವಿಷಯಗಳನ್ನು ಪ್ರಸ್ತಾವನೆ ಮಾಡಿ ನಂತರ ಒಂದು ಒಳ್ಳೆ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ ಧನ್ಯವಾದ ಗುರುಜಿ ಹೌದು ವೀಕ್ಷಕರೇ ಇನ್ನುಳಿದಂತಹ ರಾಶಿಗಳ ಬಗ್ಗೆ ತಿಳ್ಕೊತಾ ಮತ್ತಷ್ಟು ವೀಕ್ಷಕರಿಗೆ ನಾವು ಕರೆಯನ್ನ ಮಾಡ್ತೀವಿ ಜೊತೆಗೆ ದುರ್ಗಾ ದೀಪ ನಮಸ್ಕಾರವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ ರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವೀಗ ರಾಧಾ ಅವ್ರಿಗೆ ಕರೆ ಮಾಡಿದೀವಿ ನಮಸ್ತೆ ರಾಧಾ ನಮಸ್ಕಾರ ಮೇಡಂ ನಮಸ್ತೆ ನಿಮ್ಮೂರು ಯಾವುದು ಬೆಂಗಳೂರು ಮೇಡಂ ಬೆಂಗಳೂರು ಸರಿಮಾ ಗುರೂಜಿ ಇದ್ದಾರೆ ನಿಮ್ಮ ಸಮಸ್ಯೆ ಏನಿದೆ ಅಂತ ಅವ್ರ ಹತ್ರ ಹೇಳ್ಕೊಳ್ಳಿ ಗುರೂಜಿ ನಮಸ್ಕಾರ ಗುರೂಜಿ ನಮಸ್ಕಾರ ತಾಯಿ ಹೇಳಮ್ಮ ನನ್ನ ಹೆಸರು ರಾಧಾ ಅಂತ ನಮ್ಮ ಬಗ್ಗೆ ಕೇಳಬೇಕು ಮನೆ ಕಟ್ಟಬೇಕು ಅಂತ ಇದ್ದೀನಿ ಖಂಡಿತ ಕಟ್ಟಿ ಒಳ್ಳೇದಾಗ್ಲಿ ಆದಷ್ಟು ಬೇಗ ಮನೆ ಕಟ್ಟಿ ಕೆಲಸ ಕಂಪ್ಲೀಟ್ ಮಾಡಿ ಬೇಗ ಗೃಹ ಪ್ರವೇಶ ಮಾಡಿ ಅದೇ ಮನೆಯಲ್ಲಿ ನೆಮ್ಮದಿಯಾಗಿ ವಾಸ ಮಾಡಿ ಅಂತಹ ಒಂದು ಯೋಗ ಫಲ ನಿಮ್ಮ ಸ್ವರದಲ್ಲಿ ಆದಷ್ಟು ಬೇಗ ಮಾಡಿ ಆದರೂ ಸಹಿತ ಮಕ್ಕಳನ್ನ ಆತರ ಪಟ್ಟು ಮತ್ತೊಂದು ಮನೆ ಕಳಿಸೋದು ಯಾಕೆಂದ್ರೆ ಬಹಳ ಯೋಚನೆ ಮಾಡಿ ಕಳಿಸ್ಬೇಕು ಇವತ್ತಿನ ಕಾಲಧರ್ಮ ಮದುವೆಯಾಗಿ ಮಕ್ಕಳು ಅಂದ್ರೆ ಮಕ್ಕಳಿಗೆ ಮದುವೆ ಮಾಡೋದು ಅಂದ್ರೆ ತುಂಬಾ ದೊಡ್ಡ ಪ್ರಯಾಸ ಅದು ಜೊತೆಗೆ ಇನ್ನೊಂದೇನಾಗುತ್ತೆ ನೀವು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮದುವೆ ಮಾಡ್ಬೋದು ಅದು ದೊಡ್ಡ ವಿಚಾರ ಅಲ್ಲ ಆದರೆ ಒಳ್ಳೆ ಮನೆ ಹೌದಾ ಅಲ್ವಾ ಅಂತಕ್ಕಂಥದ್ದನ್ನು ಒಂದನ್ನು 16 ಸತಿ ಚಿಂತನೆ ಮಾಡಿ ಯಾಕೆಂದ್ರೆ ಇವತ್ತಿನ ಹೆಣ್ಮಕ್ಳನ್ನ ನೀವು ಮನೆಯಿಂದ ಆಚೆ ಕಳಿಸ್ಕೊಡ್ಬೇಕಾದ್ರೆ
ಆ ಮಕ್ಕಳು ಇನ್ನೊಂದು ಮನೆಗೆ ಹೋಗಿ ದೀಪ ಅಂಟಿಸಬೇಕಾದ್ರೆ ಆ ಮನೆ ಪರಿಸರದಲ್ಲಿ ಯಾವ ರೀತಿ ಜನ ಇದ್ದಾರೆ? ಯಾಕೆಂದ್ರೆ ಇದು ಹೆಣ್ಣುಮಕ್ಕಳು ಗಂಡುಮಕ್ಕಳಲ್ಲಿ ಇಬ್ಬರಲ್ಲೂ ಇರತಕ್ಕಂತದ್ದೇನೆ. ಯಾಕೆಂದ್ರೆ ಗಂಡುಮಕ್ಕಳು ಹೋಗಿ ಹೆಣ್ಣುಮಕ್ಕಳನ್ನು ತೆಗೆದುಕೊಂಡ್ಬಂದು ಮನೆಗೆ ಸೇರಿಸಬೇಕಾದ್ರೂ ಅಥವಾ ಗಂಡುಮಕ್ಕಳು ಹೆಣ್ಣುಮಕ್ಕಳ ಮನೆ ಎಲ್ಲೇ ಆದರೂ ಸಹಿತ ಗಂಡಾಗಲಿ ಹೆಣ್ಣಾಗಲಿ ಎರಡೂ ಕಡೆ ಇದನ್ನು ಆಲೋಚನೆ ಮಾಡಬೇಕಾಗಿದೆ. ಇದು ಬರೀ ಗಂಡುಮಕ್ಕಳು ಮರಿ ಹೆಣ್ಣುಮಕ್ಕಳು ಮಾತ್ರವೇ ಅಲ್ಲ, ಅಥವಾ ಬರೀ ಗಂಡುಮಕ್ಕಳು ಮಾತ್ರವೇ ಅಲ್ಲ, ಎರಡೂ ಕಡೆ ಸಂಬಂಧಗಳು ಕರೆಕ್ಟಾಗಿದೆಯಾ? ನಮ್ಮ ಮನೆಯಿಂದ ನಮ್ಮ ಮನೆ ಹೆಣ್ಣುಮಗುನ್ನ ಇನ್ನೊಂದು ಮನೆಗೆ ಕೊಟ್ಟರೆ ಅಲ್ಲಿ ಚೆನ್ನಾಗಿರ್ತಾಳ, ಆ ಮನೆ ನಮ್ಮ ಹುಡುಗಿಗೆ ಆಗುತ್ತಾ? ಇದೆಲ್ಲವನ್ನು ಚಿಂತನೆ ಮಾಡಿ ನಂತರ ಒಂದು ಒಳ್ಳೆ ತೀರ್ಮಾನಕ್ಕೆ ಬನ್ನಿ. ನನ್ನ ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ಥೈರಾಯ್ಡ್, ನನಗೆ ಮಾತ್ರೆಗಳು ತಿಂತಾ ಇದ್ದೀನಿ, ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಮ್ಮ, ಬರೀ ಥೈರಾಯ್ಡ್ ಎಲ್ಲ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾರಾ? ಧೈರ್ಯವಾಗಿರಬೇಕು ಅಲ್ಲಮ್ಮ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಸಹಜವೇ. ಆದ್ರೆ ಥೈರಾಯ್ಡ್ ಅಂತಕ್ಕಂಥದ್ದು ಅದೊಂದು ದೊಡ್ಡ ಸಮಸ್ಯೆ ಅಲ್ಲ, ತುಂಬಾ ಜನ ಇದೇ ತರನೇ ತಪ್ಪು ತಿಳ್ಕೊಂಡಿರ್ತಕ್ಕಂಥದ್ದು. ಥೈರಾಯ್ಡ್ ಬಂದಿದೆ ಅಂದ ತಕ್ಷಣ ನಾನು ತುಂಬಾ ದಪ್ಪ ಆಗ್ಬಿಡ್ತೀನಿ ಅಥವಾ ಸಣ್ಣ ಆಗ್ತೀನಿ, ತಲೆಯಲ್ಲಿ ಕೂದಲು ಉದುರೋಗುತ್ತೆ, ಈ ತರ ಹತ್ತು ಹಲವಾರು ತರ ಚಿಂತನೆ ಮಾಡ್ತಿರ್ತಾರೆ. ಆ ಚಿಂತನೆ ಮಾಡೋದ್ರಲ್ಲಿ ಅರ್ಧ ಸುಳ್ಳು, ಅದು ನೀವು ಸುಸ್ತಾಗ್ಬಿಟ್ಟಿರ್ತೀರಿ. ಸಾಧ್ಯವಾದಷ್ಟು ಧೈರ್ಯವಾಗಿರಿ, ಖಂಡಿತ ಒಳ್ಳೇದಾಗುತ್ತೆ, ಏನು ತಲೆ ಕೆಡಿಸ್ಕೋಬೇಡಿ. ಧನ್ಯವಾದ ರಾಧಾ ಅವರೇ, ಶುಭವಾಗ್ಲಿ ನಿಮ್ಗೆ, ಆದಷ್ಟು ಬೇಗ ಮನೆ ಕಟ್ಟುವಂತಹ ಭಾಗ್ಯ ನಿಮ್ಗೆ ಒಲಿದು ಬರಲಿ. ಗುರುಜಿ, ಈಗ ದುರ್ಗಾ ದೀಪ ನಮಸ್ಕಾರದಿಂದ ಸಿಗುವಂತಹ ಫಲಗಳೇನು, ದುರ್ಗಾ ದೀಪ ನಮಸ್ಕಾರವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಜ್ಯೇಷ್ಠ ಮಾಸದಲ್ಲಿ ಬರ್ತಕ್ಕಂಥ ಶುಕ್ರವಾರಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜ್ಯೇಷ್ಠ ಮಾಸದಲ್ಲಿ ಬರ್ತಕ್ಕಂಥ ಶುಕ್ರವಾರ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ಇವತ್ತು ದೀಪಾರಾಧನೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಸಂಜೆ ಗೋಧೂಳಿ ಲಗ್ನದಲ್ಲಿ ಇವತ್ತು ದೀಪಕ್ಕೆ 11 ನಮಸ್ಕಾರ, 54 ನಮಸ್ಕಾರ ಅಥವಾ 108 ನಮಸ್ಕಾರ, ನಿಮ್ಮ ಶಕ್ತಿಯಾನುಸಾರ ನಮಸ್ಕಾರಗಳು ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಾದೇವಿ ಅನುಷ್ಠಾನ, ಜ್ಯೇಷ್ಠ ಮಹಾಲಕ್ಷ್ಮಿ ಅನುಷ್ಠಾನ, ಜೊತೆಗೆ ದೀಪ ನಮಸ್ಕಾರ, ಇದೆಲ್ಲವೂ ಸಹಿತ ಒಂದೊಂದು ಶುಕ್ರವಾರವು ಅಷ್ಟೇ ವಿಶೇಷವಾಗಿರುತ್ತೆ. ಇವತ್ತಿನ ದಿವಸ ಸರ್ವತ್ರಿಕವಾಗಿ ಒಂದು 5 ಜನ ಅಥವಾ 9 ಜನ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಕೊಡ್ತಕ್ಕಂಥದ್ದು, ನಿಮಗೆ ಶಕ್ತಿಯಾನುಸಾರ ಸ್ವಲ್ಪ ಸಕ್ಕರೆ ಆಗಲಿ, ಖರ್ಜೂರ ಆಗಲಿ ಅಥವಾ ಕೊಬ್ಬರಿ ಸಕ್ಕರೆನೋ ಕಡಲೆಪುಪ್ಪು ಸಕ್ಕರೆನೋ, ಯಾವುದು ನಿಮಗೇನು ಶಕ್ತಿ ಇರುತ್ತೋ ಅದು ಅಂಗಡಿಗೆ ಹೋಗಿ ತಂದು ಸಾಲ ಸೋಲ ಮಾಡ್ತಕ್ಕಂಥದ್ದಲ್ಲ, ಮನೇಲಿರ್ತಕ್ಕಂಥದ್ದನ್ನೇ ಸ್ವಲ್ಪ ಸ್ವಲ್ಪ 4 ಜನ ಮುತ್ತೈದೆಯರಿಗೆ ಕೊಟ್ಟು ಅವರ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಖಂಡಿತ ಸಾಕಷ್ಟು ಯಶಸ್ಸನ್ನು ನೋಡ್ಬೋದು. ವಾಸ್ತುವಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ, ಮನೆ ಪರಿಸರದಲ್ಲಿ ಸುಖ ಶಾಂತಿ ನೆಮ್ಮದಿನ ಕಾಣಬೇಕಾದ್ರೆ ಮತ್ತು ಸದಾಕಾಲ ನೆಮ್ಮದಿಯ ವಾತಾವರಣ ನಾವು ಕಲ್ಪಿಸ್ಕೊಳ್ಬೇಕಾದ್ರೆ ಇಂತಹ ಅನುಷ್ಠಾನಗಳು ಮಾಡೋದ್ರಿಂದ ಖಂಡಿತ ಸಾಕಷ್ಟು ಫಲ ಆಗುತ್ತೆ. ಆದರೆ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ರ ಕ್ರಮ ಹೇಗೆ, ದೀಪ ನಮಸ್ಕಾರ ಮಾಡಿದ್ರೆ ಫಲ ಏನು, ಜೊತೆಗೆ ದೀಪ ನಮಸ್ಕಾರ ಹೇಗೆ ಮಾಡಬೇಕು, ಇದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿ ತಿಳ್ಕೊಬೇಕು ನೀವು. ದೀಪ ನಮಸ್ಕಾರಕ್ಕೆ ಸಾಧ್ಯವಾದಷ್ಟು ಸ್ವಲ್ಪ ಮಡಿ ಆಚಾರ ಬೇಕಾಗುತ್ತೆ. ಆ ಮಡಿ ಆಚಾರ ಹೇಗೆ, ಬೆಳಿಗ್ಗೆ ಸ್ನಾನ ಮಾಡಿದರೆ ಇಷ್ಟೊತ್ತು, ಈಗಾಗಲೇ ಸ್ನಾನ ಮಾಡಿದರೆ ಮಾಡೋದು ಮತ್ತೆ ಪುನಃ ಸ್ನಾನ ಮಾಡೋದು ಬೇಡ, ಅಕಸ್ಮಾತ್ ಸ್ನಾನ ಮಾಡದಿರೇ ಇದ್ದರೆ ಒಂದು ದೊರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ, ಮಧ್ಯಾಹ್ನ ಒಂದೊತ್ತು ಊಟ ಮಾಡಿ. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ನಾನ್ ವೆಜ್ ಇದೆಲ್ಲ ದೂರ ಮಾಡಿ, ಸಾಧ್ಯವಾದಷ್ಟು ಸಸ್ಯಾಹಾರಿ ತೆಗೆದುಕೊಳ್ಳಿ. ಮಧ್ಯಾಹ್ನ ಒಂದೊತ್ತು ಊಟ ಮಾಡ್ತಕ್ಕಂಥದ್ದು, ರಾತ್ರಿ ಫಲಹಾರ ತೆಗೆದುಕೊಳ್ತಕ್ಕಂಥದ್ದು, ಆದರೆ ಸಾಯಂಕಾಲ ಪೂಜೆ ಆದ ನಂತರ ಫಲಹಾರ ತೆಗೆದುಕೋಬೇಕು. ಮಧ್ಯೆ ಮಧ್ಯೆ ಅನ್ನ ತಿಂತಕ್ಕಂಥದ್ದು, ಬೆಳಿಗ್ಗೆ ಅನ್ನ ತಿಂದು ಮಧ್ಯಾಹ್ನ ಅನ್ನ ತಿಂದು ತಿರುಗಿ ರಾತ್ರಿ ಅನ್ನ ತಿಂತಕ್ಕಂಥದ್ದು ಅಷ್ಟು ಸರಿಸಮಾನವಲ್ಲ. ಇಂಥ ಒಂದು ವ್ರತಾನುಷ್ಠಾನ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಸ್ವಲ್ಪ ಮಡಿ ಆಚಾರದಲ್ಲಿರಬೇಕು. ಬೆಳಿಗ್ಗೆ ಸ್ವಲ್ಪ ಫಲಹಾರ ತೆಗೆದುಕೊಳ್ಳಿ, ಮಧ್ಯಾಹ್ನ ಊಟ ಮಾಡಿ, ಪುನಃ ರಾತ್ರಿಗೆ ಫಲಹಾರ ತೆಗೆದುಕೊಳ್ಳಿ. ಆದರೆ ಪೂಜೆಗೆ ಬೇಕಾದಂಥ ಸಿದ್ಧತೆಗಳನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಳ್ಳಿ. ಪೂಜೆಗೆ ಬೇಕಾದಂತಹದ್ದು ಒಂದು ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಹೂ, ಅಕ್ಷತೆ, ಗಂಗಚಂದ್ರ ಮತ್ತು ವಿಳ್ಯದೆಲೆ, ಅಡಿಕೆ, ಹಣ್ಣು ಮತ್ತು ಪುಷ್ಪಗಳು, ಬಿಡಿ ಪುಷ್ಪಗಳು ಇದಿಷ್ಟು ತೆಗೆದುಕೊಳ್ಳಿ. ಒಂದು ದೀಪವನ್ನು ಚೆನ್ನಾಗಿ ತೊಳೆದು ಆ ದೀಪಕ್ಕೆ 5 ಬತ್ತಿಗಳು ಹಾಕಿ, 5 ಬತ್ತಿಗಳನ್ನು ಹಾಕಿ ಅದಕ್ಕೆ ತುಪ್ಪ ಆಗಲಿ, ಎಣ್ಣೆ ಆಗಲಿ ಅಥವಾ ಎಳ್ಳೆಣ್ಣೆ ಆಗಲಿ, ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ. ಹಾಕಿದಾದ ನಂತರ ಅದನ್ನು ಪೂರ್ಣ ಸಿದ್ಧತೆ ಮಾಡಿ ಅದಕ್ಕೆ ಒಂದು ವಸ್ತ್ರ ಅಲಂಕಾರ ಮಾಡಿ ವಸ್ತ್ರ ಹೊದಿಸ್ತಕ್ಕಂಥದ್ದು ಮತ್ತು 4 ಮೂಲೆಗಳಲ್ಲೂ ಅಂದರೆ 5 ಭಾಗಗಳಲ್ಲೂ ಸಹಿತ ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಒಂದು ರಂಗವಲ್ಲಿ ಮೇಲೆ ಅಂದರೆ ಅಷ್ಟದಳ ಪದ್ಮ ಆಗಲಿ ಅಥವಾ ಒಂದು ನಕ್ಷತ್ರಾಕಾರ ಆಗಲಿ ನಕ್ಷತ್ರ ಮಂಡಲ ಅಲ್ಲಿ ಬರೆದು ಅದರ ಮೇಲ್ಭಾಗದಲ್ಲಿ ದೀಪ ಇಡಬೇಕು. ಸಿದ್ಧತೆಗಳಲ್ಲಿ ದೀಪ ರೆಡಿ ಮಾಡ್ಕೊಳ್ಳಿ, ಅರಿಶಿನ, ಕುಂಕುಮ, ಹೂವು, ಕಡ್ಡಿ, ಕರ್ಪೂರ ಮತ್ತು ಹಣ್ಣು, ದೇವರು ನಿಮಗೇನು ಶಕ್ತಿ ಕೊಟ್ಟಿರ್ತಾನೋ ಅದನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳಿ. ನಿಮಗೆ ಅನುಕೂಲ ಆದರೆ ಸ್ವಲ್ಪ ಗುಡಾನ್ನ ನೈವೇದ್ಯ ಮಾಡಿ, ಗುಡಾನ್ನ ನೈವೇದ್ಯ ಮಾಡಿ ಅದನ್ನು 9 ಜನ ಸಣ್ಣ ಸಣ್ಣ ಮಕ್ಕಳಿಗೆ ಒಂದೊಂದು ಸ್ಪೂನ್ ಕೊಡಿ. ಇಷ್ಟು ಮಾತ್ರ ಮಾಡಿ, ಮತ್ತಿನ್ನೆಲ್ಲ ಅನುಷ್ಠಾನದ ಕ್ರಮ, ಯಾವ ಅನುಷ್ಠಾನ ಮಾಡಬೇಕು ಮತ್ತು ಯಾವ ಬೀಜಾಕ್ಷರಿ ಮಂತ್ರ ಹೇಳಬೇಕು, ಯಾವ ಅನುಷ್ಠಾನದಿಂದ ದೀಪ ನಮಸ್ಕಾರ ಮಾಡಬೇಕು, ಇದೆಲ್ಲದರ ಬಗ್ಗೆ ಮುಂದೆ ತಿಳಿಸ್ಕೊಡ್ತಾರೆ. ಧನ್ಯವಾದ ಗುರುಜಿ. ವೀಕ್ಷಕರೇ, ದುರ್ಗಾ ದೀಪ ನಮಸ್ಕಾರಕ್ಕಾಗಿ ಪೂರ್ವಭಾವಿಯಾಗಿ ಹೇಗೆ ಸಿದ್ಧರಾಗಬೇಕು ಅನ್ನೋದನ್ನ ಗುರುಜಿ ತಿಳಿಸ್ಕೊಟ್ರು. ಇನ್ನು ವಿಶೇಷವಾದ ಬೀಜಾಕ್ಷರಿ ಮಂತ್ರ ಯಾವುದು, ಈ ಅನುಷ್ಠಾನವನ್ನ ಯಾವ ರೀತಿಯಾಗಿ ಮಾಡಿದ್ರೆ ಸಂಪೂರ್ಣವಾದ ಫಲವನ್ನ ಪಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಬೇಕಾ? ಹಾಗಾದ್ರೆ ನೋಡ್ತಾ ಇರಿ ಮಹರ್ಷಿ ದರ್ಪಣ. ಈಗ ವಿರಾಮ.
ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾನೀಗ ಒಂದು ಪತ್ರವನ್ನ ಓದ್ತಾ ಇದ್ದೀನಿ. ರಾಜೇಶ್ ಅವರು ನಮಗೆ ಈ ಪತ್ರವನ್ನ ಬರೆದು ಕಳಿಸಿದ್ದಾರೆ. ತಮ್ಮ ಕಣ್ಣಿನ ಫೋಟೋವನ್ನ ಇವರು ಕಳಿಸ್ಕೊಟ್ಟಿದ್ದಾರೆ. ಶ್ರೀಯುತ ಆನಂದ ಗುರೂಜಿ ಅವರಿಗೆ ನಮ್ಮ ಅನಂತ ವಂದನೆಗಳು. ಗುರೂಜಿ, ನಾನು ತಪ್ಪದೆ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನು ನೋಡ್ತಿದ್ದೇನೆ. ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾನು ಕೂಡ ನಿಮ್ಮಲ್ಲಿ ನನ್ನ ಸಮಸ್ಯೆಯನ್ನು ಹೇಳಿಕೊಳ್ಳಲು ಈ ಪತ್ರವನ್ನು ಬರೆದಿದ್ದೇನೆ ಗುರೂಜಿ. ನಾನು SSLC ಮುಗಿದ ನಂತರ ITI ಮಾಡಿದ್ದೇನೆ ಗುರೂಜಿ. ಇದಾದ ನಂತರ ಹಲವಾರು ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಯಾವುದೇ ಕೆಲಸ ಸಿಗ್ತಾ ಇಲ್ಲ. ಸಿಕ್ಕಿದ ಕೆಲಸಕ್ಕೂ ಹೋದರೂ ಅರ್ಧಕ್ಕೆ ಬಿಟ್ಟು ಬರ್ತೀನಿ ಗುರೂಜಿ. ಇದಕ್ಕೆ ಏನು ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಏನಾದರೂ ಪರಿಹಾರವಿದ್ರೆ ತಿಳಿಸ್ಕೊಡಿ ಗುರೂಜಿ. ಹಾಗೆ ಸ್ವಂತ ಬಿಸ್ನೆಸ್ ಮಾಡುವಂಥ ಅವಕಾಶವಿದೆಯಾ ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಹಾಗೆಯೇ ಏನಾದರೂ ದೋಷವಿದ್ದಲ್ಲಿ ಅದಕ್ಕೆ ಪರಿಹಾರ ತಿಳಿಸಿ ಅಂತ ರಾಜೇಶ್ ಅವರು ಕೇಳ್ಕೊಂಡಿದ್ದಾರೆ ಗುರೂಜಿ. ರಾಜೇಶ್ವರೇ, ನೀವು ಗಳಿಸಿರ್ತಕ್ಕಂಥ ನಿಮ್ಮ ಕಣ್ಣಿನ ರೇಖೆ ಹಾಗೂ ನಿಮ್ಮ ರಾಶಿ ಸಹಿತ ಬರೆದಿದ್ದೀರಿ. ನಿಮ್ಮ ರಾಶಿಯಲ್ಲೇ ಇದೆ ಸಮಸ್ಯೆ ಸೆರೆಮಾಲೆ. ಆದರೆ ನಿಮ್ಮ ಕಣ್ಣಿನ ರೇಖೆಯಲ್ಲಿ ಸಾಕಷ್ಟು ಬದಲಾವಣೆ ಇದೆ. ಸಮಸ್ಯೆಗಳೇನೇ ಇದ್ದರೂ ಸಹಿತ ಅದಕ್ಕೊಂದು ಪರಿಹಾರ ಅಂತೂ ಖಂಡಿತ ಇದೆ. ಈ ಪರಿಹಾರ ಭಾಗ ನೀವು ತಪ್ಪದೀರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 4 ಬಾರಿ ಹರಿಯೋ ನೀರಲ್ಲಿ ಸ್ನಾನ ಮಾಡಿ. ಯಾಕೆ ಅಂದರೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಯಾವುದೇ ಒಂದು ಕೆಲಸ ಕಾರ್ಯಗಳು ಸಹಿತ ಪರಿಪಕ್ವವಾಗಿ ನೀವು ಮಾಡಲಿಕ್ಕೆ ಆಗ್ತಾಯಿಲ್ಲ. ಜೊತೆಗೆ ಪ್ರತಿನಿತ್ಯ ಶತ್ರುಗಳ ಮಧ್ಯದಲ್ಲಿ ನೀವಿದ್ದೀರಿ. ಒಂದಲ್ಲ ಒಂದು ಕಡೆ ಸಮಸ್ಯೆ ಸೆರೆಮಾಲೆ ಹೊತ್ಕೊಳ್ತಾ ಇರೋ ನಿಮಗೆ ಇದಕ್ಕೆ ಪರಿಹಾರ ಸಿಗ್ತಕ್ಕಂಥದ್ದೇ 4 ಬಾರಿ ಹರಿಯೋ ನೀರಲ್ಲಿ ಸ್ನಾನ ಮಾಡಿದಾಗ. ಜೊತೆಗೆ ನಿಮ್ಮ ಊರಲ್ಲಿರ್ತಕ್ಕಂಥ ಗ್ರಾಮದೇವತೆಗೆ 11 ನಮಸ್ಕಾರ 21 ದಿನ ಮಾಡಿ. ಇದಾದ ನಂತರ 5 ಭಾನುವಾರಗಳು ಸಂಜೆ ಸೂರ್ಯಾಸ್ತಮ ಕಾಲದಲ್ಲಿ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬರ್ತಕ್ಕಂಥ ಕ್ಷೇತ್ರ ಅಂದರೆ ತುಂಬ ದೂರ ಭಾರ ಹೊರಡಬೇಕಾದ್ದಿಲ್ಲ. ನಿಮ್ಮ ಊರಲ್ಲೇ ಇರ್ತಕ್ಕಂಥ ದೇವರ ದರ್ಶನ ಮಾಡಿ ಬನ್ನಿ, ಅದು ಸಂಜೆ ಭಾನುವಾರ ಸಂಜೆ ಸೂರ್ಯಾಸ್ತಮ ಕಾಲದಲ್ಲಿ. ಜೊತೆಗೆ 9 ಜನ ಸಣ್ಣ ಮಕ್ಕಳಿಗೆ ರಾಜೇಶ್ವರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 9 ಜನ ಸಣ್ಣ ಮಕ್ಕಳಿಗೆ ಸ್ವಲ್ಪ ಸಿಹಿ ಹಂಚತಕ್ಕಂಥದ್ದು, ಇದನ್ನು 21 ದಿವಸ ಕಂಟಿನ್ಯೂ ಮಾಡ್ತಕ್ಕಂಥದ್ದು. ಕಾರಣ ನಿಮ್ಮ ಎಡಗಣ್ಣಿನ ರೇಖೆ ಪ್ರಕಾರ ರಾಹು ಮತ್ತು ಚಂದ್ರ ಇರ್ತಕ್ಕಂಥದ್ದು ಅಷ್ಟು ಸಮಂಜಸವಾಗಿಲ್ಲ. ಹಾಗಾಗಿ ನಿಮ್ಮ ತಾಯಿಯವರ ಆರೋಗ್ಯದಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ. ಮನಸ್ಥಿತಿ ಬಹಳ ಚಂಚಲತೆಯಿಂದ ಇರ್ತೀರಿ ಮತ್ತು ಯಾವಾಗಲೂ ಶತ್ರುಗಳ ಮಧ್ಯೆ ಅಂತ ಮೊದಲೇ ಹೇಳಿದ್ದೆ ನಾನು. ಹಾಗಾಗಿ ಈ ಶತ್ರುಬಾಧ ನಿವಾರಣೆಗೋಸ್ಕರ 21 ದಿನ 9 ಜನ ಮಕ್ಕಳಿಗೆ ಪ್ರತಿದಿನ ಒಂದು ಸ್ವಲ್ಪ ಸಿಹಿ ಹಂಚೋದ್ರಿಂದ ಇಂಥ ಸಮಸ್ಯೆ ದೂರ ಆಗುತ್ತೆ. ಆದರೆ 4 ಬಾರಿ ಹರಿಯೋ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಮತ್ತಷ್ಟು ದೋಷಗಳು ಖಂಡಿತ ದೂರ ಆಗುತ್ತೆ. ಭಾಳ ನೆಮ್ಮದಿಯಾಗಿರ್ತೀರಿ. ಜೊತೆಗೆ ನಿಮ್ಮ ಮನೆ ದೇವರಿಗೆ ತಪ್ಪದಿರ ಪ್ರತಿದಿನ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚಿತವಾಗಿ ಒಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ತಲೆ ಹಾಕಿ ಮಲಗಿ ಸಾಕಷ್ಟು ಅನುಕೂಲ ಪಡಿತೀರಿ. ಒಳ್ಳೆಯದಾಗಲಿ. ಧನ್ಯವಾದ ಗುರೂಜಿ. ರಾಜೇಶ್ ಅವರ ಕೆಲಸದ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಇನ್ನು ಈಗ ದ್ವಾದಶ ರಾಶಿಗಳಲ್ಲಿ ಧನುರಾಶಿಯಿಂದ ಉಳಿದಂಥ ರಾಶಿಗಳ ಇವತ್ತಿನ ದಿನಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿಗೆ ರಾಶ್ಯಾಧಿಪತಿ ಬಹಳ ವಿಶೇಷ. ಇವತ್ತಿನ ದಿವಸ ರಾಶ್ಯಾಧಿಪತಿ ಅಂದರೆ ಧನುರಾಶಿಗೆ ರಾಶ್ಯಾಧಿಪತಿ ಬಂದು ಗುರು ಆಗ್ತಾರೆ. ಆ ಗುರುವಿನ ಅನುಗ್ರಹ ನಿಮಗಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸಗಳು ಸಿದ್ಧಿಯಾಗುತ್ತೆ. ಆದರೆ ದೂರಭಾರ ಪ್ರಯಾಣ ಮಾಡಬೇಕು ಅಂತಕ್ಕಂಥ ಹುಚ್ಚು ಮನಸ್ಸು ಭಾಳ ಉದ್ವೇಗನ ಪಡಿಸುತ್ತೆ. ಪ್ರಯಾಣ ಬೆಳೆಸ್ತಕ್ಕಂಥದ್ದು, ದೂರಭಾರ ಪ್ರಯಾಣಕ್ಕೆ ಹೊರಡಬೇಕು ಅಂತಕ್ಕಂಥದ್ದು, ವೆಹಿಕಲ್ ಡ್ರೈವಿಂಗ್ ಸ್ಪೀಡ್ ಮಾಡ್ತಕ್ಕಂಥದ್ದು ಮತ್ತು ಎಲ್ಲನ ಪ್ರಯಾಣಕ್ಕೆ ಹೊರಡಬೇಕಾದರೂ ಸಹಿತ ಯಾರೊಬ್ಬರಿಗೂ ಹೇಳಿದಿರಾ ಪ್ರತ್ಯೇಕವಾಗಿ ನಿಮ್ಮಷ್ಟಕ್ಕೆ ನೀವು ಪ್ರಯಾಣ ಬೆಳೆಸ್ತಕ್ಕಂಥದ್ದು ಅಷ್ಟು ಸರಿಸಮಾನ ಅಲ್ಲ. ನೀವು ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ದೇವಿ ಆರಾಧನೆ ಮಾಡಿ. ಜೊತೆಗೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಬರ್ತಕ್ಕಂಥದ್ದು. ಪ್ರಸನ್ನ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೊರಟಾಗ ಅರಿಶಿನ ಬಣ್ಣದ ಹೂಗಳಿಂದ, ಅಂದರೆ ಹಳದಿ ಬಣ್ಣ ಹೂವು ಆಗಿರ್ಬೋದು, ಅದು ಶಾಮಂತಿಗೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಆಗಿರ್ಬೋದು, ಒಟ್ಟು ಹಳದಿ ಬಣ್ಣದ ಹೂವಿನಿಂದ ಸ್ವಾಮಿಗೆ ಅರ್ಚನೆ ಮಾಡಿಸೋದು ಬಹಳ ವಿಶೇಷ. ಸಾಧ್ಯವಾದರೆ ಹಳದಿ ಕಲರ್ ಇರ್ತಕ್ಕಂಥ ಯಾವುದಾದ್ರು ಪದಾರ್ಥಗಳನ್ನು ಸ್ವಾಮಿಗೆ ನೈವೇದ್ಯ ಮಾಡಿಸಿದ್ರೆ ಮತ್ತಷ್ಟು ವಿಶೇಷ. ಹಾಗಾಗಿ ಇವತ್ತಿನ ದಿವಸ ಹಲಸಿನ ಹಣ್ಣನ್ನು ಸ್ವಾಮಿಗೆ ನೈವೇದ್ಯ ಮಾಡಿಸ್ತಕ್ಕಂಥದ್ದು, ಒಂದು 4-5 ಜನ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಿಗಾದರೂ ಸಹಿತ ಹಲಸಿನ ಹಣ್ಣನ್ನು ದಾನ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ವಿಶೇಷವಾದ ಲಾಭ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಗಳನ್ನು ನೋಡ್ತಾರೆ. ಸ್ವಲ್ಪ ಬೀಳೋದು ಇಳೋದು ಸಾಕಷ್ಟು ಆಗುತ್ತೆ. ಪ್ರಯಾಣದಲ್ಲಿ ಅಡಚಣೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಓದೋದ್ರ ಕಡೆ ಗಮನ ಇರೋದಿಲ್ಲ. ಮನೆಯಿಂದ ಶಾಲೆಗೆ ಹೊರಡಬೇಕಾದ್ರೆ ಸಮಯಗಳನ್ನು ವ್ಯತ್ಯಾಸ ಮಾಡ್ಕೊಳ್ತಕ್ಕಂಥದ್ದು, ಶಾಲೆಯಲ್ಲಿ ಉಪಾಧ್ಯಾಯರ ಹತ್ರ ಅಧ್ಯಾಪಕರ ಹತ್ರ ಬಯಸ್ಕೊಳ್ತಕ್ಕಂಥದ್ದು, ಓದ್ತಕ್ಕಂಥ ಓದಿನ ಬಗ್ಗೆ ಜ್ಞಾನ ಇಲ್ದಿರ ಮತ್ತೊಂದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಮಾತ್ರ ನೀವು ಮಾಡ್ತಕ್ಕಂಥ ಯಾವುದೇ ವ್ಯವಹಾರಗಳಾಗಲಿ ಕೆಲಸಕಾರಗಳಾಗಲಿ ಸಾಕಷ್ಟು ಅಡ್ಡಿ ಆತಂಕದಿಂದ ಕೂಡಿರ್ತಕ್ಕಂಥದ್ದು ಇವತ್ತು ನಿಮ್ಮ ರಾಶಿಫಲದಲ್ಲಿದೆ. ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದುರ್ಗಾ ದೇವಸ್ಥಾನಕ್ಕಾಗಲಿ ಅಥವಾ ದುರ್ಗಾದೇವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಈ ಪ್ರಕಾರವಾದಂಥ ಅನುಷ್ಠಾನಗಳು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಉನ್ನತವಾಗಿದ್ದು ಇವತ್ತು ನಿಮ್ಮ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಅದರಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಹೆಚ್ಚಿನ ರೀತಿಯ ಅನುಕೂಲ ಪಡೀಲಿಕ್ಕೂ ಸಹಿತ ಬಹಳ ಯೋಗ್ಯವಾದಂಥ ಕಾಲ.
ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಹೊಟ್ಟೆಗೆ ಸಂಬಂಧಪಟ್ಟಂಥ ಸ್ವಲ್ಪ ಬಾಧೆಯನ್ನು ಅನುಭವಿಸಬೇಕಾಗುತ್ತೆ. ಆದರೆ ಮಿಕ್ಕಂದೆ ಇವತ್ತಿನ ದಿವಸ ಹಣಕಾಸಿನ ಬಗ್ಗೆ ಆಗಲಿ, ವ್ಯವಹಾರಗಳ ಬಗ್ಗೆ ಆಗಲಿ, ಕೆಲಸ ಕಾರ್ಯಗಳ ಯಾವುದೇ ಒಂದು ಕೆಲಸಗಳು ಮಾಡಬೇಕಾದರೂ ಬಹಳ ಅಚ್ಚುಕಟ್ಟಾಗಿ ಇದನ್ನು ಮಾಡಿ ಮುಗಿಸ್ತೀರಿ. ಇವತ್ತಿನ ಯೋಗಬಲದಲ್ಲಿ ಚಂದ್ರ ಮತ್ತು ಕುಜ ಬಹಳ ವಿಶೇಷ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ಕುಂಭರಾಶಿಯವರು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭ ನೋಡ್ತೀರಿ. ಇನ್ನು ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶ್ಯಾಧಿಪತಿ ಗುರು ಇವತ್ತಿನ ದಿವಸ ನಿಮ್ಮ ಜಾತಕದಲ್ಲಿ ಬಹಳ ವಿಶೇಷ ಸ್ಥಾನದಲ್ಲಿದ್ದಾನೆ. ಪ್ರತಿನಿತ್ಯ ಒಂದಲ್ಲ ಒಂಥರ ಸಮಸ್ಯೆಗಳಿಂದ ಕೂದಿರೋ ನಿಮಗೆ ಇವತ್ತಿನ ದಿವಸ ನಿಜಕ್ಕೂ ಬಹಳ ವಿಶೇಷವಾದಂಥ ದಿನ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ದೇವಿಯನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಗೋಪ್ರಾರ್ಥನೆ ಮಾಡಿ. ಗೋಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಗೋವಿಗೆ ಎಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡೋದ್ರಿಂದ ಮೀನರಾಶಿಯವರ ಫಲ ಮತ್ತಷ್ಟು ವಿಶೇಷವಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಗುರುಜಿ. ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ರಿ. ವೀಕ್ಷಕರೇನು ಮತ್ತಷ್ಟು ನೊಂದ ವೀಕ್ಷಕರಿಗೆ ನಾವು ಕರೆಯನ್ನ ಮಾಡ್ತೀವಿ. ಜೊತೆಗೆ ದುರ್ಗಾ ದೀಪ ನಮಸ್ಕಾರದ ಪೂರ್ವಭಾವಿ ಸಿದ್ಧತೆಯ ಬಗ್ಗೆ ನೀವು ತಿಳ್ಕೊಂಡ್ರಿ. ಇನ್ನು ನಮಸ್ಕಾರವನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ಗ್ರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ಶ್ರೀನಿವಾಸ ಅವ್ರಿಗೆ ಕರೆ ಮಾಡಿದೀವಿ. ಬನ್ನಿ, ಅವರನ್ನ ಮಾತಾಡ್ಸೋಣ. ನಮಸ್ತೆ ಶ್ರೀನಿವಾಸ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಊರು ಯಾವುದು? ನಮ್ಮ ಬೆಂಗಳೂರಲ್ಲಿ ಇರ್ತೀವಿ ಮೇಡಮ್. ನೇಟಿವ್ ಬಂದು ಕುಣಿಗಲ್. ಕುಣಿಗಲ್ ನೇಟಿವ್, ಈಗಿರೋದು ಬೆಂಗಳೂರು. ಸರಿ, ಬೆಂಗಳೂರು ಸುಬ್ಬದಕಟ್ಟೆ. ಸರಿ, ಗುರುಜಿ ಇದಾರೆ, ನಿಮ್ ಸಮಸ್ಯೆ ಏನಿದೆ ಅಂತ ಅವ್ರ ಹತ್ರ ಹೇಳ್ಕೊಳ್ಳಿ. ಹಲೋ, ನಮಸ್ತೆ ಸ್ವಾಮೀಜಿ. ನಮಸ್ಕಾರ ಹೇಳಿ ಸ್ವಾಮೀಜಿ. ನಾನು ಬೆಂಗಳೂರ್ ಬಂದು 10 ವರ್ಷ ಆಯ್ತು. ಈಗ ಇಲ್ಲಿ ಸುಂಗದಕಟ್ಟೆಯಲ್ಲಿ 7-6 ವರ್ಷದಿಂದ ಮನೆ ಕಟ್ಕೊಂಡ್ ಬಂದೆ. ಮನೆ ಕಟ್ಕೊಂಡ್ ಬಂದಾಗಿಂದ ಮನೆ ಬಂದು ಸೇರ್ಕೊಂಡಾಗಿಂದ ಏನಾದ್ರು ಒಂದ್ ಪ್ರಾಬ್ಲಮ್ ಇದ್ದೇ ಇದೆ. ಮನೆಯೊಳಗೆ ಕೆಟ್ಕನ್ಸ್ಕೊಳ್ ಬೀಳೋದು, ಮನೆಯೊಳಗೆ ಗಂಡ ಹೆಂಡತಿಗೆ ಸರಿ ಇಲ್ಲ, ಮಗುಗೆ ಒಂದಿನ ಕರೆಕ್ಟ್ ಆಗಿರ್ತಾನೆ, ಒಂದಿನ ಚೆನ್ನಾಗ್ ಓದ್ತಾನೆ, ಒಂದಿನ ಸಪ್ಪಗಿರ್ತಾನೆ. ಮನೇಲಿ ಆಪರೇಷನ್ ಆಗಿದೆ ನನ್ಗೆ, ಪಿತ್ತಕೋಶ ತಗೊಂಡ್ಬಿಟ್ಟಿದ್ದಾರೆ ಸ್ವಾಮೀಜಿ. ಏನ್ ನೋವು ಅಂತ ಗೊತ್ತಾಗ್ತಾರೆ ಸ್ವಾಮೀಜಿ. ಇಲ್ಲಿ ಚಿಂತೆ ಮಾಡಬೇಡಿ, ನಿಮ್ಮ ಸ್ವರ ತರಂಗದಲ್ಲಿ ಈ ಸಮಸ್ಯೆಗಳೆಲ್ಲವೂ ಕಳೆದ 3.5 ವರ್ಷದಿಂದ ಅಧಿಕವಾಗಿದೆ. ಈ 3.5 ವರ್ಷದಿಂದ ಅಧಿಕವಾಗಿರ್ತಕ್ಕಂಥದ್ದು ಇನ್ನು 1 ವರ್ಷ 3 ತಿಂಗಳ ತನಕ ಇದೇ ತರ ಸಮಸ್ಯೆಗಳಿರುತ್ತೆ. ಈ 1 ವರ್ಷ 3 ತಿಂಗಳ ತನಕ ಸಾಕಷ್ಟು ವ್ಯತ್ಯಾಸಗಳಿರೋದ್ರಿಂದ ಇಂತಹ ಪರಿಸ್ಥಿತಿಯಲ್ಲಿದ್ದಾಗ 9 ಪೌರ್ಣಮಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಬೆಳಗ್ಗೆ ಹೊತ್ತು ಸಾಯಂಕಾಲ ಅಂದ್ರೆ ರಾತ್ರಿ ಸೂರ್ಯಾಸ್ತಮ ಆಗೋದ್ರೊಳಗಾಗಿ ಯಾವ್ದೋ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಮಣ್ಣಿನ ಹಣತೆಯಿಂದ 5 ಮಣ್ಣಿನ ಹಣತೆಯಿಂದ ದೀಪ ಹಚ್ಚಿ. ಇದು 9 ಪೌರ್ಣಮಿ ನೀವು ಮಾಡಬೇಕು. ಮತ್ತೆ ಸಾಧ್ಯವಾದ್ರೆ 4 ಅಮಾವಾಸ್ಯೆ, 4 ಅಮಾವಾಸ್ಯೆ ಯಾವ್ದಾದ್ರು ತೀರ್ಥಕ್ಷೇತ್ರಗಳಲ್ಲಿ ಆ ರಾತ್ರಿ ಅಲ್ಲೇ ಮಲಗಿದ್ದು ಅಮಾವಾಸ್ಯೆ ದಿವಸ ದೇವಿ ದರ್ಶನ ಮಾಡ್ಕೊಂಡು ಬನ್ನಿ. ಇಷ್ಟು ಮಾತ್ರ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಬೆಳಕು ಕಾಣುತ್ತೆ. ಏನೇನಾದ್ರೂ ಇನ್ನೂ 1 ವರ್ಷ ಸ್ವಲ್ಪ ಕಷ್ಟಕರವಾಗಿದೆ. ನಿಮ್ಮ ಸ್ವರ್ತರಂಗದಲ್ಲಿ ಅಂತಹ ಬೆಳಕಿಲ್ಲ ಸ್ವಾಮಿ. ನಮ್ಮ ಮನೆ ಪ್ರಾಬ್ಲಮ್ ಏನಿದೆ ಅನ್ನೋದು ಗೊತ್ತಾಗ್ತಿಲ್ಲ ಸ್ವಾಮಿ. ನಿಮ್ಮ ಮನೆ ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮ ನಕ್ಷತ್ರದಲ್ಲಿ ಇರ್ತಕ್ಕಂತ ತೊಂದರೆ. ಅದು ಇನ್ನು 1 ವರ್ಷ 3 ತಿಂಗಳ ತನಕ ಇದೇ ತರ ಇರುತ್ತೆ. ಮನೆಯೊಳಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಬೇರೆ ಕಡೆ ಕೇಳಿದಾಗ ಸ್ವಾಮಿ, ಮನೆಯಲ್ಲೂ ಇದು ಯಾವ್ದೋ ಒಂದು ಇದು ಗ್ರಾಸಕ್ಕೆ ಇದೆ ಅಂತ ನೋಡಿ ಸ್ವಾಮಿ. ಸರಿಯಾಗಿ ಆಧಾರಗಳನ್ನ ತಿಳ್ಕೊಳ್ದಿರಾ ಮಾತಾಡೋದು ತಪ್ಪಾಗತ್ತೆ ಸ್ವಾಮಿ. ನೀವು ಈಗ ಮಾತಾಡ್ತಾ ಇರ್ತಕ್ಕಂತ ನಿಮ್ಮ ಸ್ವರತರಂಗದಲ್ಲಿ ಇರ್ತಕ್ಕಂತಹ ವ್ಯತ್ಯಾಸಗಳೇನು ಅನ್ನೋದ್ರ ಬಗ್ಗೆ ನಾನು ಚಿಂತನೆ ಹೇಳ್ತಾ ಇದ್ದೇನೆ. ನಿಮ್ಮ ಸ್ವರತರಂಗ, ನಿಮ್ಮ ಮನೆಯಲ್ಲಿ ಏನು ತೊಂದರೆ ಇಲ್ಲ, ಭಗವಂತನ ಆಶೀರ್ವಾದದಿಂದ ಸುಂದರವಾದಂತ ಚೆನ್ನಾಗಿರ್ತಕ್ಕಂತ ಒಳ್ಳೆ ಜಾಗದಲ್ಲಿ ನೀವು ಮನೆ ಕಟ್ಟಿದ್ದೀರಿ. ಈಗ ನಿಮ್ಮ ಮನಸ್ಸಲ್ಲಿ ಮನೆ ಸರಿ ಇಲ್ಲ ಅಂತಕ್ಕಂತಹ ಒಂದು ಮನಸ್ಥಿತಿಯನ್ನ ತಂದುಕೊಂಡು ಅಂತ ಚೆನ್ನಾಗಿರ್ತಕ್ಕಂತ ಮನೆಯನ್ನ 6-3 ರಂಗ್ ಕೊಟ್ಟು ನೀವು ಆಚೆ ಹೋಗೋದು ಬೇಡ. ನಿಮ್ಮ ಗ್ರಹಗತಿಗಳೇ ಸರಿ ಇಲ್ಲದಿದ್ದಾಗ ನಿಮ್ಮ ಮನೆಯಲ್ಲಿ ಇದ್ದು ಏನೇ ಮಾಡಿದ್ರು ಸಹಿತ ಏನಾದ್ರು ತೊಂದರೆ ಇದ್ದೇ ಇರುತ್ತೆ. ನೋಡಿ, ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಬಲಗಡೆ ಎದೆ ಮೇಲೆ ಮಚ್ಚೆ ಇದೆ ನಿಮಗೆ. ಹೌದಾ? ನಿಮ್ಮ ಸ್ವರತರಂಗದಲ್ಲಿ ನಿಮ್ಮ ಬಲಗಡೆ ಎದೆ ಮೇಲೆ ಮಚ್ಚೆ ಇರೋದೇ ಕನ್ಫರ್ಮ್ ಆದ್ಮೇಲೆ ನನ್ನ ಮಾತಿನ ಸ್ವರ ಏನು ಅಂತ ನಿಮಗೆ ಗೊತ್ತಾಯ್ತು. ಹಾಗಿದ್ಮೇಲೆ ಇದು ನಿಮ್ಮ ಮನೆ ವಾಸ್ತುವಿಗೆ ಸಂಬಂಧಪಟ್ಟದ್ದಲ್ಲ, ನಿಮ್ಮ ಸ್ವರತರಂಗದಲ್ಲಿ ಹೀಗಿದೆ. ಇನ್ನು 1 ವರ್ಷ 3 ತಿಂಗಳಕ್ಕಾದ್ರೆ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ, ಒಳ್ಳೇದಾಗತ್ತೆ.
धन्यवाद श्रीनिवास अवरे आदष्टु बेग निम्म कष्टगळेल्ल दूर आगली शुभवागली निमगे वीक्षकरे नीवु एसएमएस माडोदष्टे अल्लदे पत्रद मूलक कूड निम्म समस्येगळन्न बत्कळिसबहुदु पत्रवन्न बरिबेकाद विळास कार्यक्रमद कोनेयल्लिरुत्ते हागेने नमगे ध्यामण्ण अवरु पत्रवन्न बत्कळिसिद्दारे तम्म कण्णिन फोटोवन्न इवरु कळिसिकोट्टिद्दारे पूज्य श्री गुरूजी अवरिगे नम्म अनंत साष्टांग नमस्कारगळु गुरूजी निम्म महर्षि दर्पण कार्यक्रमवन्न प्रतिदिन नावेल्लरू तप्पदे नोड्तीवि गुरूजी ನನ್ನ ಕಷ್ಟ ಕೂಡ ನಿಮ್ಮ ಹತ್ರ ಹೇಳ್ಕೊಳ್ಳಬೇಕು ಅದಕ್ಕೆ ಪರಿಹಾರ ಇದೆಯೋ ಇಲ್ವೋ ಅಂತ ತಿಳ್ಕೊಬೇಕು ಅಂತ ತುಂಬಾ ಪ್ರಯತ್ನಪಟ್ಟು ಈ ಒಂದು ಪತ್ರವನ್ನ ಬರೆದಿದ್ದೇನೆ ಸಾಕಷ್ಟು ಎಸ್ಎಂಎಸ್ ಕೂಡ ಕಳಿಸಿದ್ದೇನೆ ಗುರುಜಿ ನೋಡಿ ದ್ಯಾಮಣ್ಣ ಅವರೇ ನಿಮ್ಮ ಪತ್ರವನ್ನ ಸ್ವೀಕರಿಸಿ ನಾವು ನಿಮ್ಮ ಪತ್ರವನ್ನ ಓದ್ತಾ ಇದೀವಿ ನನಗೆ ಹಣಕಾಸಿನ ತೊಂದರೆ ಇದೆ ಗುರುಜಿ ಇದಕ್ಕೆ ದಯವಿಟ್ಟು ಪರಿಹಾರ ಇದೆಯೋ ಇಲ್ವೋ ಅಂತ ತಿಳಿಸ್ಕೊಡಿ ಯಾಕಂದ್ರೆ ನಾನು ಎಷ್ಟೇ ದುಡಿದ್ರೂ ನನ್ನ ಕೈಯಲ್ಲಿ ಹಣ ಉಳಿಯೋದೇ ಇಲ್ಲ ಎಲ್ಲ ಬಡ್ಡಿ ಕಟ್ಟೋದಕ್ಕೆ ಸರಿ ಹೋಗುತ್ತೆ ಗುರುಜಿ ಹೇಳಲಾರದಷ್ಟು ಕಷ್ಟ ಇದೆ ಗುರುಜಿ ದಯವಿಟ್ಟು ನನ್ನ ಈ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಡಿ ಹಾಗೆ ನಾನು ನೇರವಾಗಿ ನಿಮ್ಮನ್ನ ಕಾಣಬೇಕು ತಮ್ಮ ಜೊತೆಗೆ ಮಾತನಾಡಬೇಕು ದಯವಿಟ್ಟು ತಮ್ಮ ಪಾದದರ್ಶನ ಎಲ್ಲಾಗುತ್ತೆ ಅಂತ ತಿಳಿಸ್ಕೊಡಿ ಅಂತ ಧ್ಯಾಮಣ್ಣ ಅವರು ಕೇಳ್ಕೊಂಡಿದ್ದಾರೆ ಗುರುಜಿ ಧ್ಯಾಮಣ್ಣ ಅವರೇ ನೀವು ಕಳಿಸಿರತಕ್ಕಂತ ನಿಮ್ಮ ಕಣ್ಣಿನ ರೇಖೆ ಹಾಗೂ ನೀವು ಬರೆದಿರತಕ್ಕಂತ ಕಾಗದದಲ್ಲಿ ನೀವು ಮಾಡತಕ್ಕಂತ ಉದ್ಯೋಗ ನಿಮ್ಮ ವ್ಯವಹಾರ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಇಕ್ಕಟ್ಟು ಅಂತ ಬರೆದಿದ್ದೀರಿ ಖಂಡಿತ ಇರಬಹುದು ಯಾಕೆಂದ್ರೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ ಇರತಕ್ಕಂತದ್ದು ಮತ್ತೆ ರಾಹು ಇರತಕ್ಕಂತ ಸ್ಥಳ ಅಷ್ಟು ಸಮಂಜಸವಾಗಿಲ್ಲ ಇನ್ನ ಎಡಗಣ್ಣಿನ ರೇಖೆ ಪ್ರಕಾರ ಬುಧ ಮತ್ತೆ ಚಂದ್ರ ಇರತಕ್ಕಂತದ್ದು ಅಷ್ಟು ಸಮಂಜಸವಾಗಿಲ್ಲ ಹಾಗಾಗಿ ನೀವು ಏನು ಕೆಲಸ ಮಾಡಬೇಕು ಅನ್ಕೊಂಡ್ರು ನಿಮ್ಮ ಬುದ್ಧಿ ಜ್ಞಾನ ಅಷ್ಟು ಸಮಂಜಸವಾಗಿ ಬರ್ತಾ ಇಲ್ಲ ನೀವು ಚುರುಕಾಗಿ ಕೆಲಸ ಮಾಡಬೇಕಾಗಿರತಕ್ಕಂತ ಸೈದ ಬಹಳಷ್ಟು ನಿಧಾನಕ್ಕೆ ಮಂದಗತಿಯಲ್ಲಿ ಕೆಲಸ ಮಾಡ್ತೀರಿ ಮತ್ತೆ ನಿಮ್ಮಲ್ಲಿ ಏನು ಮಾಡಿದ್ರು ಸೈದ ಯಾವುದೇ ಒಂದು ವಿಚಾರನ ಒಳ್ಳೆ ತೀರ್ಮಾನ ತೆಗೆದುಕೊಳ್ಳಬೇಕಾದ್ರೆ ತುಂಬಾ ಕಷ್ಟ ಬೀಳ್ತೀರಿ ಮತ್ತೆ ಯಾರು ಮಾತಾದರೂ ಕೇಳಿ ನೀವು ಮುಂದೆ ಹೊರಟಿದ್ದಾದರೂ ಸಹಿತ ಅಲ್ಲೂ ಸಾಕಷ್ಟು ಕಡೆ ಎಡುತ್ತೀರಿ ಹಾಗೆ ನಿಮ್ಮ ಸಮಯ ಇನ್ನು 1 ವರ್ಷ 2 ತಿಂಗಳ ಕಾಲ ಸ್ವಲ್ಪ ಕಷ್ಟಕರವಾಗಿದೆ ಅಂದ್ರೆ ಇನ್ನು 14 ತಿಂಗಳ ತನಕ ಸ್ವಲ್ಪ ಮಟ್ಟಿಗೆ ಇಕ್ಕಟ್ಟಿದೆ ಈ 14 ತಿಂಗಳು ಸಮಂಜಸವ ಕಾಲ ಕಳೆದ್ರೆ ಖಂಡಿತ ಸಾಕಷ್ಟು ಅನುಕೂಲ ಆಗುತ್ತೆ ಇನ್ನು ಈ ಸಮಯದಲ್ಲಿ ನೀವು ಮಾಡಬೇಕಾಗಿರತಕ್ಕಂತದ್ದು ಪ್ರತಿ ಮಂಗಳವಾರ ಅಂದ್ರೆ ಕನಿಷ್ಠ ಪಕ್ಷ 16 ಮಂಗಳವಾರ ಆದರೂ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಂದು ದೇವಿ ಆಲಯಕ್ಕೆ ಹೋಗಿ ನಿಮ್ಮ ಕರ್ತವ್ಯದಲ್ಲಿ ನೀವು ದೇವಿ ಆಲಯಕ್ಕೆ ಹೋಗಲಿಕ್ಕೆ ಆಗದಿದ್ದಂತ ಪರಿಸ್ಥಿತಿ ನಿಮಗಾಗಿದ್ರೆ ನೀವು ಮಾಡಬೇಕಾಗಿರತಕ್ಕಂತದ್ದು ಮಂಗಳವಾರದ ದಿವಸ ಮಾತ್ರ ತಪ್ಪದಿರ ತಲೆಗೆ ಸ್ನಾನ ಮಾಡಿ ಸ್ನಾನ ಮಾಡಿ ನಿಮ್ಮ ಡ್ಯೂಟಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನೆ ದೇವರತ್ರ ನಿಂತುಕೊಂಡು ದೇವಿಯನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಜೊತೆಗೆ ದುರ್ಗಾ ದೇವಿಗೆ ಒಂದು 11 ನಮಸ್ಕಾರ ಹಾಕಿ ಆಚೆ ಬನ್ನಿ ಸಾಧ್ಯವಾದರೆ ಮಂಗಳವಾರದ ದಿವಸ 2 ಕೆಂಪು ಹೂಗಳನ್ನು ನಿಮ್ಮ ಜೋಬೆಯಲ್ಲಿ ಇಟ್ಕೊಂಡು ಆಚೆ ಬನ್ನಿ ಖಂಡಿತ ಸಾಕಷ್ಟು ಯಶಸ್ಸನ್ನು ನೋಡ್ತೀರಿ ಇನ್ನ ನಾನು ಸಿಗೋದ್ರ ಬಗ್ಗೆ ನೀವು ಬರೆದಿದ್ದೀರಿ ನೀವು ಯಾವ ಸಿಗ್ತೀರಿ ಅಂತ ಕೇಳ್ತಿದ್ದೀರಿ ನಾನು ಪ್ರತಿದಿನ ಬೆಳಗ್ಗೆದ್ರೆ ಸುವರ್ಣ ವಾಹಿನಿಯಲ್ಲಿ ಬರ್ತಕ್ಕಂತ ಅಂದ್ರೆ ಈ ನಮ್ಮ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೇನೆ ಚಿಂತೆ ಮಾಡಬೇಡಿ ಮತ್ತೊಮ್ಮೆ ಎಲ್ಲಾದರೂ ಒಂದು ಕಡೆ ನಾನು ಭೇಟಿ ಆಗೇ ಆಗ್ತೀನಿ ಅಂದ್ರೆ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಸಹಿತ ಒಂದೊಂದು ಸತಿ ಮಾತುಕತೆ ಅಂತ ಹೇಳಿ ಸುವರ್ಣ ಮಾತುಕತೆಗೆ ನಾನು ಬರ್ತಿರ್ತೀನಿ ಸಂಭಾಷಣೆಯಲ್ಲಿ ಅಂತ ಕಡೆ ಎಲ್ಲಾದರೂ ಒಂದು ಕಡೆ ನಾನು ಸಿಕ್ಕೇ ಸಿಗ್ತೀನಿ ನಿಮಗೆ ಭಗವಂತನ ಆಶೀರ್ವಾದ ಇದೆ ನಿಮ್ಮಲ್ಲಿ ಇರತಕ್ಕಂತ ಆರ್ಥಿಕ ಪರಿಸ್ಥಿತಿಯಿಂದ ನೀವು ಸ್ವಲ್ಪ ಹೊರಬಂದು ನೆಮ್ಮದಿಯಾಗಿದ್ದು ಚೆನ್ನಾಗಿದ್ದೀವಿ ಅಂತ ಹೇಳಿ ಮತ್ತೊಮ್ಮೆ ನೀವು ಕಾಗದ ಬರೀರಿ ಆ ಸಂತೋಷ ನಮಗೆ ಸಿಗುತ್ತೆ ಒಳ್ಳೆದಾಗಲಿ ಧನ್ಯವಾದ ಗುರುಜಿ ದ್ಯಾಮಣ್ಣ ಅವರು ತಮ್ಮ ಆರ್ಥಿಕ ಪರಿಸ್ಥಿತಿನ ಅಭಿವೃದ್ಧಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ರಿ ವೀಕ್ಷಕರೇ ನಾವೀಗ ಪದ್ಮಾ ಅವರಿಗೆ ಕರೆ ಮಾಡಿದೀವಿ ಬನ್ನಿ ಅವರನ್ನ ಮಾತಾಡಿಸೋಣ ನಮಸ್ತೆ ಪದ್ಮಾ ನಮಸ್ತೆ ನಮಸ್ತೆ ನಿಮ್ಮ ಊರು ಯಾವುದು ಚಿತ್ರದುರ್ಗ ಚಿತ್ರದುರ್ಗ ಸರಿ ಗುರುಜಿ ಇದ್ದಾರೆ ನೀವು ಯಾವುದ್ರ ಬಗ್ಗೆ ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ ಗುರುಜಿ ಹತ್ರ ಈಗ ಕೇಳಿ ಹಲೋ ನಮಸ್ತೆ ಗುರುಜಿ ನಮಸ್ಕಾರಪ್ಪ ಹೇಳಿ ನಮ್ದು ಮನೆ ಬಗ್ಗೆ ಗುರುಜಿ ನಮ್ಮ ಅಂತ ನಮ್ಮ ಮನೆ ರಾಜಕೊಂಡ್ರು ಮೂವರು ಕೋರ್ಟ್ ಹಾಕಿದ್ರೆ ನಾಲ್ಕನೇ ಸಿಲ್ ಹಾಕಿದ್ದು ಇವ್ರು ನಮ್ಮ ಮನೆ ತಮ್ಮಂಗ ನನ್ ತಂಗಿನ ಕಾಸ ತಂಗಿನ ಕೊಟ್ಟಿರೋದು ಕೊನೆಗೆ ಏನು ಇಲ್ಲ ನಮ್ಮ ಅತ್ತೆ ಅವ್ರು ಅವ್ರ ಜೊತೆಗೆ ಇದ್ ಮಾಡ್ಬಿಟ್ಟು ನಮ್ಮನ್ನ ಹೊರಗೆ ಬಂದ್ರು ಸ್ವಾಮಿ ಹೊರಗಡೆ ಬಂದು ನಾವು ದುಡ್ಕೊಂಡು ಮನೆ ಕಟ್ಕೊಂಡು ಇದ್ ಮಾಡ್ಕೊಂಡಿದ್ದು ತಗೊಂಡು ಅದನ್ನ ಒಟ್ಟು ಕುಟುಂಬದ್ದು ಅಂತ ಹೇಳಿ ಆಸ್ತಿ ಇದ್ ಮಾಡಿ ದುಡ್ಡು ಕೊಟ್ಟು ಮ್ಯಾಜಿಸ್ಟ್ರೇಟ್ಗೆ 2 ಕೋರ್ಟ್ ನಲ್ಲಿ ಅವರಂತೆ ಮಾಡ್ಕೊಂಡಿದ್ದಾರೆ ಸರ್ ಗುರುಜಿ ಅದಕ್ಕೆ ಇವಾಗ ಹೈಕೋರ್ಟ್ ಹೋದ ಗುರುಜಿ ದುಡ್ಡಿ ದುಡ್ಡೆಲ್ಲ ಬರೀ ಕೋರ್ಟ್ ಆಗದ ಆಗಿದೆ ಅದು ನಮ್ಮ ಇವಾಗ ಮುಂದೆ 4ನೇ ತಾರೀಕು ಕೋರ್ಟ್ ಹಾಕ್ಬೇಕು ಗುರುಜಿ ಅದಕ್ಕೆ ನಮ್ಮಂತೆ ಆಗುತ್ತೆ ಹೆಂಗೆ ಗುರುಜಿ ಅಂದ್ರೆ ನೀವು ಹೊರಗಡೆ ಬಂದಾದ್ಮೇಲೆ ಸಂಪಾದನೆ ಮಾಡಿರತಕ್ಕಂತದ್ರನ್ನು ಸೇರಿಸಿ ಅವರು ಕೋರ್ಟ್ಗೆ ಹಾಕೊಂಡಿದ್ದಾರೆ ಅರೆ ಇದು ನಿಮ್ಮ ಸ್ವಂತ ಸಂಪಾದನೆ ಆ ಸಂಪಾದನೆಯನ್ನು ಒಟ್ಟು ಬೇಕು ಭಾಗ ಅಂತ ಹೇಳ್ತಿದ್ದಾರೆ ಆದ್ರೆ ಇದು ಕೋರ್ಟ್ ನಲ್ಲಿ ಅದೇ ದುಡ್ಡು ಕೊಟ್ಟು ಮ್ಯಾಜಿಸ್ಟ್ರೇಟ್ಗೆ ಅವರ ಕಡೆಗೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಗುರುಜಿ ಇರ್ಲಿಮ್ಮ ಅದಕ್ಕೆ ನೋಡಿರತಕ್ಕಂತವರು 4-6 ಜನ ದೊಡ್ಡವರು ಗಣ್ಯ ವ್ಯಕ್ತಿಗಳು ಯಾರು ಇಲ್ವಾ ತಾಯಿ ಇದ್ದಾರೆ ಗುರುಜಿ ಎಲ್ಲರೂ ಬರೀ ಅವ್ರ ಕಡೆಗೆ ಹೇಳಿದ್ರೆ ನಾವು
ದೇವ್ರ ನಂಬಲ್ಲ ಗುರುಜಿ ನಂಬಿರಲ್ಲ. ಅವರು ಅವ್ರಿಗೆಲ್ಲ ಹೇಳ್ಕೊಡ್ತಾರೆ, ನಾವು ಹೇಳಿಕೆ ಮತ್ತೆ ಹೇಳೋದಿಲ್ಲ. ನಾವು ನಿಮ್ಮ ಕಾರ್ಯಕ್ರಮ ದಿನ ನೋಡ್ತಾ ಇದೀವಿ, ನಾವು ದೇವ್ರ ಪೂಜೆ ಎಲ್ಲ ನಾವು ಮಾಡ್ತೀವಿ ಸ್ವಾಮಿ ಗುರುಜಿ. ದುರ್ಗಾಷ್ಟೋತ್ರ, ಗಣೇಶನ ಅಷ್ಟೋತ್ರ, ಶಿವಂದು ಎಲ್ಲ ಮಾಡ್ತೀವಿ, ದಿನ ಮಾಡ್ತೀವಿ ಗುರುಜಿ. ಆಗ್ಲಿಮ್ಮ, ಚಿಂತೆ ಮಾಡ್ಬೇಡಿ. ನಿಮ್ಮ ಸ್ವರತರಂಗದಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಮೋಸ ಆಗುದಿಲ್ಲ. ಈಗ ಇಲ್ಲಿವರೆಗೂ ಮೋಸ ಆಗಿದ್ರು ಸಹಿತ ಅದು ಸರಿಯಾದಂತ ದಾರಿಯಲ್ಲಿ ಬರುತ್ತೆ, ನಿಮ್ಮ ಜಾಗ ನಿಮ್ಗೆ ಉಳಿಯುತ್ತೆ, ನಿಮ್ಗೆ ಯಾವುದೇ ತರ ಮೋಸ ಆಗಲ್ಲ ತಾಯಿ. ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದು ವಾಸ್ತು ಪ್ರಾರ್ಥನೆ ಮಾಡಿ, ಜೊತೆಗೆ ಭೂವರಹ ಸ್ವಾಮಿನ ದರ್ಶನ ಮಾಡಿ ಬನ್ನಿ. ವರಹದೇವರ ದರ್ಶನ ಮಾಡಿ ಬಂದ್ರೆ ನಿಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ದೋಷ ದೂರ ಆಗುತ್ತೆ, ಅನಂತರ ಯಾರೂ ಕೈ ಹಾಕೋದಿಲ್ಲ, ಒಳ್ಳೇದಾಗತ್ತಮ್ಮ. ಭೂವರಹ ಸ್ವಾಮಿ ಮೈಸೂರಲ್ಲಿದೆ, ಮೈಸೂರು ಪ್ಯಾಲೇಸ್ ಅಲ್ಲಿ, ಅಂದ್ರೆ ಮೈಸೂರು ಅರಮನೆ ಸಂಸ್ಥಾನದಲ್ಲಿ, ಅರಮನೆ ಒಳಗಡೆ ಭೂವರಹ ಸ್ವಾಮಿ ಇದೆ ಅಲ್ಲಿ, ಅಲ್ಲಿ ವರಹ ಸ್ವಾಮಿನ ದರ್ಶನ ಮಾಡಿ ಬನ್ನಿ, ಖಂಡಿತ ಒಳ್ಳೇದಾಗತ್ತಮ್ಮ. ಧನ್ಯವಾದ ಪದ್ಮ ಅವರೇ, ಶುಭವಾಗ್ಲಿ ನಿಮ್ಗೆ. ವೀಕ್ಷಕರೇ, ಈಗ ಜ್ಞಾನ ದರ್ಪಣ ವಿಭಾಗ. ಗುರುಜಿ, ನಮ್ಮ ಇವತ್ತಿನ ಜ್ಞಾನ ದರ್ಪಣ ವಿಭಾಗದಲ್ಲಿ ಐದು ವರ್ಣದ ಮುಖಗಳುಳ್ಳ ದೇವರು ಯಾರು ಅನ್ನೋದನ್ನ ತಿಳಿಸ್ಕೊಡಿ. ಬಹಳ ಒಳ್ಳೆ ಪ್ರಶ್ನೆ, ಪ್ರತಿಯೊಬ್ಬರಿಗೂ ತಿಳಿದಿರತಕ್ಕಂಥ ಪ್ರಶ್ನೆ. ವೇದಕ್ಕೆ ಅಧಿದೇವತೆಯಾಗಿರ್ತಕ್ಕಂಥ ವೇದ ಮಾತೆ ಗಾಯತ್ರಿ. ಧನ್ಯವಾದ ಗುರುಜಿ. ವೀಕ್ಷಕರೇ, ಇನ್ನು ದುರ್ಗಾ ದೀಪ ನಮಸ್ಕಾರಕ್ಕೆ ಹೇಗೆ ಪೂರ್ವಭಾವಿಯಾಗಿ ಸಿದ್ಧರಾಗಬೇಕು ಅನ್ನೋದನ್ನ ತಿಳ್ಕೊಂಡ್ರಿ. ಇನ್ನು ಈ ನಮಸ್ಕಾರವನ್ನ, ಅಂದ್ರೆ ದೀಪ ನಮಸ್ಕಾರವನ್ನ ಯಾವ ರೀತಿಯಾಗಿ ಮಾಡಿದ್ರೆ ನಾವು ಸಂಪೂರ್ಣವಾದ ಫಲವನ್ನ ಪಡ್ಕೊಳ್ಬಹುದು, ಆ ಫಲಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ನಮಗೆ ಎಸ್ಎಂಎಸ್ ಮಾಡಿದಂತ ಪ್ರವೀಣ್ ಅವ್ರಿಗೆ ಕರೆ ಮಾಡಿದೀವಿ. ಬನ್ನಿ, ಅವರನ್ನ ಮಾತಾಡ್ಸೋಣ. ನಮಸ್ತೆ ಪ್ರವೀಣ್. ನಮಸ್ತೆ. ನಮಸ್ತೆ. ನಿಮ್ಮ ಊರು ಯಾವುದು? ಬೆಂಗಳೂರು. ಬೆಂಗಳೂರು, ಸರಿ. ಗುರುಜಿ ಇದಾರೆ, ನೀವು ಯಾವ್ದ್ರ ಬಗ್ಗೆ ಕೇಳ್ಬೇಕು ಅಂತ ಅನ್ಕೊಂಡಿದ್ರಾ? ಗುರುಜಿ ಹತ್ರ ಈಗ ಕೇಳಿ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ, ಹೇಗಿದ್ರಿ? ನಾನ್ ಚೆನ್ನಾಗಿದ್ದೀನಿ ಗುರುಜಿ, ನೀವು? ಫೈನ್, ಚೆನ್ನಾಗಿದ್ದೀನಿ. ಪ್ರತಿದಿನ ಬೆಳಿಗ್ಗೆ ಎದ್ರೆ ನಿಮ್ಮನೆ ಬರ್ತಾ ಇರ್ತೇನೆ. ಇವತ್ತು ನಿಮ್ಮೆಲ್ಲರಿಗೋಸ್ಕರನೇ ಈಗ ರಾಶಿಫಲನ್ನ ಸಾಧ್ಯವಾದಷ್ಟು ಮೊದಲು ಮೂರು ರಾಶಿಗೆ ಒಂದೊಂದು ಭಾಗ ಮಾಡ್ತಾ ಇದ್ವಿ, ಈಗ ನಾಲ್ಕು ರಾಶಿ. ಅಂದ್ರೆ ಆ ರಾಶಿಫಲನ್ನ ಸಾಧ್ಯವಾದಷ್ಟು ಬೇಗ, ಯಾರ ಉದ್ಯೋಗಕ್ಕೂ ತೊಂದರೆ ಆಗಬಾರ್ದು, ಪ್ರತಿಯೊಬ್ಬರಿಗೂ ಅನುಕೂಲವಾಗ್ಲಿ ಅಂತ ನಾಲ್ಕು ರಾಶಿಗಳನ್ನ ಒಂದೊಂದು ಭಾಗದಲ್ಲಿ ತರ್ತಾ ಇದೀವಿ ಈಗ. ಆದ್ರೆ ನಿಮ್ ಪ್ರೋಗ್ರಾಮ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಗುರುಜಿ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಮ್ಮ ತಂದೆ ಎಲ್ಲರೂ ಕುತ್ಕೊಂಡು ನೋಡ್ತಾರೆ ನಿಮ್ ಪ್ರೋಗ್ರಾಮ್ ಅಂದ್ರೆ ತುಂಬಾ ಇಷ್ಟ ಎಲ್ಲರಿಗೂ. ನೀವು ಹೇಳೋ ಪ್ರತಿಯೊಂದು ಇದನ್ನು ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹೇಳಿ ಪ್ರವೀಣ್, ಏನ್ ವಿಚಾರ ತಿಳ್ಕೊಬೇಕಿತ್ತು? ಗುರುಜಿ, ನನ್ನ ಲೈಫ್ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇಲ್ಲ, ಡಿಫ್ರೆಂಟ್ ಇದು ಎಲ್ಲ ಬೇರೆ ಬೇರೆ ರೀತಿ ಅಡಚಣೆ ಬರ್ತಾ ಇದೆ. ಒಂದು ಇದು ಒಂದ್ ಫರ್ಮ್ ಡಿಸಿಷನ್ ಸಿಗ್ತಾ ಇಲ್ಲ ನನ್ಗೆ ಯಾವ್ದ್ರಲ್ಲೂ. ಇನ್ನೊಂದು ಸ್ವಲ್ಪ ದಿವಸ ವೇಟ್ ಮಾಡಿದ್ರೆ ಬಹುಶಃ ಈಗಾಗಲೇ ನಿಮ್ಮ ಮನಸ್ಸಲ್ಲೂ ಬಂದಿದೆ, ಒಂದು ತೀರ್ಮಾನಕ್ಕೆ ತಗೊಂಡಿದ್ದೀರಿ. ಇನ್ನೊಂದು ನಾಲ್ಕು ತಿಂಗಳಲ್ಲಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬರುತ್ತೆ, ಒಳ್ಳೆ ಒಂದು ಟ್ರ್ಯಾಕ್ ಅಲ್ಲಿ ಇರುತ್ತೆ. ಅನಂತರ ನೀವು ಯಾವತ್ತೂ ಹಿಂತಿರ್ಬೇಕಾದ ಅವಶ್ಯಕತೆ ಇಲ್ಲ. ವ್ಯಕ್ತಿ ಯಾವತ್ತೂ ತನ್ನ ಒಂದು ಉದ್ಯೋಗದಲ್ಲಿ ತಾನು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ವ್ಯಕ್ತಿ ಪ್ರತಿಯೊಬ್ಬರಿಗೂ ಭಗವಂತ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಿರ್ತಾನೆ. ಆ ಥರ ಟರ್ನಿಂಗ್ ಪಾಯಿಂಟಲ್ಲಿ ನಿಮಗೆ ಆಗಲೇ ಎರಡು ಸತಿ ಕೈ ಜಾರಿದೆ. ಆದರೆ ಈ ಬಾರಿ ನೀವು ಹತ್ತುವಂಥ ಕುದುರೆ ಯಾವತ್ತೂ ಹಿಂತಿರುಗಿ ನೋಡುವಂಥದ್ದಲ್ಲ. ಅಂತಹ ಒಂದು ಕುದುರೆನ ಏರ್ತಕ್ಕಂಥದ್ದು ಇನ್ನು ನಾಲ್ಕು ತಿಂಗಳಲ್ಲಿ. ಅಂತ ಅದೃಷ್ಟ ರೇಖೆ ಇರ್ತಕ್ಕಂಥದ್ದು, ಅಂತ ಅದೃಷ್ಟಶಾಲಿ ನೀವು. ಜೊತೆಗೆ ಗುರುಜಿ, ನಮ್ಮ ಪರ್ಸನಲ್ ಲೈಫ್ ಅಲ್ಲೂ ಕೂಡ ಅಷ್ಟು ನೆಮ್ಮದಿ ಇಲ್ಲ, ಅಷ್ಟೊಂದು ಇದಿಲ್ಲ, ತುಂಬಾ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ಇಲ್ಲ, ಅಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇಲ್ಲ ಪ್ರವೀಣ್, ಆ ಪ್ರಾಬ್ಲಮ್ ಬರಲಿಕ್ಕೆ ಅರ್ಧ ಕಾರಣ ನೀವೇ. ಯಾಕೆಂದ್ರೆ ನಿಮ್ಮ ಮನಸ್ಥಿತಿಯನ್ನ ಯಾವ ದಾರಿಗೆ ಹೋದ್ರೆ ಹೇಗಿರುತ್ತೆ ಅನ್ನೋದು ನಿಮಗೆ ಅಲ್ಲಿ ತೊಂದರೆ ಆಗ್ತಿದೆ ಅಂತ ಗೊತ್ತಿದ್ದು ಸಹಿತ ನಾಲ್ಕಾರು ಕಡೆ ಕಾಲು ಹಾಕ್ಬಿಟ್ಟಿದ್ದೀರಿ ನೀವು. ಹಾಗಾಗಿ ಇವತ್ತು ಆ ಟೆನ್ಷನ್ ಅಲ್ಲಿ ಒದ್ದಾಡ್ತಾ ಇದ್ದೀರಿ ನೀವು. ಆದ್ರೆ ಯೋಚನೆ ಮಾಡ್ಬೇಡಿ, ಅದಕ್ಕೂ ಸಹಿತ ಒಂದು ಸಾಲ್ವೇಶನ್ ಇದೆ. ಇನ್ನೊಂದು ನಾಲ್ಕು ತಿಂಗಳಲ್ಲಂತೂ ತುಂಬಾ ಬದಲಾವಣೆ ಇದೆ. ಧನ್ಯವಾದ ಪ್ರವೀಣ್ ಅವರೇ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಇರಲಿ, ಶುಭವಾಗ್ಲಿ ನಿಮ್ಗೆ. ಗುರುಜಿ, ಈಗ ದುರ್ಗಾ ದೀಪ ನಮಸ್ಕಾರದ ವಿಶೇಷತೆ ಏನು, ಅದನ್ನ ಹೇಗ್ ಮಾಡ್ಬೇಕು, ಅದನ್ನ ನಾವು ಅಂದ್ರೆ ಅದರಿಂದ ಸಂಪೂರ್ಣವಾದ ಫಲಗಳನ್ನ ಪಡೀಬೇಕಾದ್ರೆ ದುರ್ಗಾ ದೀಪ ನಮಸ್ಕಾರದ ಕ್ರಮಗಳೇನು ಅನ್ನೋದನ್ನ ಈಗ ತಿಳಿಸ್ಕೊಡಿ. ಖಂಡಿತಮ್ಮ, ದುರ್ಗಾ ದೀಪ ನಮಸ್ಕಾರ ಅಂತಕ್ಕಂಥದ್ದು ನಾನು ಹಿಂದೆ ಹೇಳಿದ್ದೆ,
ಅದಕ್ಕೆ ಬೇಕಾದಂತಹ ಪೂರ್ವಭಾವಿ ಸಿದ್ಧತೆಗಳು ಅರಿಶಿನ ಕುಂಕುಮ ಹೂ ಕಡ್ಡಿ ಕರ್ಪೂರ ಮತ್ತು ಶ್ರೀಗಂಧ ಜೊತೆಗೆ ತಾಯಿಗೆ ವಿಶೇಷವಾಗಿರತಕ್ಕಂತಹ ಗಂಗಚಂದ್ರ ಒಂದು ದೀಪ ಒಂದು ಹಿತ್ತಾಳೆ ದೀಪ ತೆಗೆದುಕೊಳ್ಳಿ ದೀಪಕ್ಕೆ ಐದು ಕಡೆ ದೀಪಕ್ಕೆ ಬತ್ತಿ ಹಾಕುವಂಥದ್ದು ಬತ್ತಿ ಹಾಕಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಅಥವಾ ಎಳ್ಳೆಣ್ಣೆ ಆಗಲಿ ಹಾಕಿ ನಮಸ್ಕಾರಕ್ಕೆ ಅದು ದೀಪ ಅಂಟಿಸಿ ದೀಪ ಅಂಟಿಸಿ ಒಂದೊಂದು ಪ್ರದಕ್ಷಿಣೆ ಬಂದಾಗಲೂ ಒಂದೊಂದು ನಮಸ್ಕಾರ ಇರುತ್ತೆ ಅದರಲ್ಲಿ ದುಂ ದುರ್ಗಾಯೇ ನಮಃ ದುಂ ದುರ್ಗಾಯೇ ನಮಃ ದುಂ ದುರ್ಗಾಯೇ ನಮಃ ಅಂದರೆ ದುರ್ಗಾ ಸಪ್ತಷಿದಿ ಪಾರಾಯಣ ಮಾಡಿಸಿ ಆದರೂ ಪರವಾಗಿಲ್ಲ ಅಥವಾ ದುರ್ಗಾ ಸಪ್ತಷಿದಿ ದುರ್ಗಾರಾಧನೆ ಮಾಡತಕ್ಕಂಥದ್ದು ಅಥವಾ ದುರ್ಗಾ ಸೂಕ್ತ ಹೇಳ್ತಕ್ಕಂಥದ್ದು ಜಾತವೇದಸೆ ಸುನಮ ಮಸೋಮ ಮರಾತಿ ಯಥೋ ನಿಧ ದಿವೇದ ಸನಃ ಪರ್ಷತತಿ ದುರ್ಗಾಣಿ ವಿಶ್ವ ನಾವೇ ವಸಿಂಧುಂ ದುರಿತಾತ್ಯಗ್ನಿ ಈ ಪ್ರಕಾರವದ್ದು ದುರ್ಗಾ ಸಪ್ತಷತಿ ಆಗಲಿ ದುರ್ಗಾ ಪ್ರಾರ್ಥನೆ ಆಗಲಿ ಅಥವಾ ದುರ್ಗಾ ದೀಪ ನಮಸ್ಕಾರಕ್ಕೆ ಇದೆಲ್ಲವೂ ಸಹಿತ ದುರ್ಗಾ ಸೂಕ್ತಗಳು ಅಂತ ಸಿಗುತ್ತೆ ಆ ಸೂಕ್ತಗಳದ್ದು ಒಂದು ಸಿ ಡಿ ಹಾಕ್ಕೊಳ್ಳಿ ಸಿ ಡಿ ಹಾಕ್ಕೊಂಡು ಅದನ್ನು ಕಿವಿಯಲ್ಲಿ ಕೇಳಿಸ್ಕೊಂಡು ಸಾಧ್ಯವಾದಷ್ಟು ದುಂ ದುರ್ಗಾಯೇ ನಮಃ ಅಂತ ಹೇಳ್ತಕ್ಕಂಥದ್ದು ಆ ಥರ ಹೇಳಿಕೊಂಡು ದೀಪ ಅಣಿಸಿರ್ತಕ್ಕಂತಹ ದೀಪಕ್ಕೆ ಸುತ್ತ ಪ್ರದಕ್ಷಿಣೆ ಬರಬೇಕು ಆ ದೀಪಕ್ಕೆ ಪ್ರತ್ಯೇಕವಾಗಿ ಪ್ರತ್ಯೇಕವಾದಂತಹ ಒಂದು ಅಲಂಕಾರ ಮಾಡಬೇಕು ಅಷ್ಟದಳ ಪದ್ಮ ಆಗಲಿ ಅಥವಾ ನಕ್ಷತ್ರ ಮಂಡಲದ ಮೇಲೆ ಆ ದೀಪನ ಇಟ್ಟು ಅದಕ್ಕೆ ಪ್ರದಕ್ಷಿಣೆ ಬರ್ತಕ್ಕಂಥದ್ದು ಅದಕ್ಕೆ ನಾಲ್ಕು ಭಾಗಗಳಲ್ಲೂ ದೀಪಕ್ಕೆ ನೈವೇದ್ಯಕ್ಕೆ ಇಡಬೇಕು ಮತ್ತು ಪ್ರತ್ಯೇಕವಾಗಿ ಒಂದು ಭಾಗದಲ್ಲಿ ಇಟ್ಟಿರಬೇಕು ಕಾರಣ ಪ್ರಥಮದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗಣಪತಿ ಪೂಜೆ ಮಾಡ್ತಕ್ಕಂಥದ್ದು ಗಣಪತಿಗೆ ಷೋಡಶೋಪಚಾರ ಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಗಣಪತಿಗೆ ಷೋಡಶೋಪಚಾರ ಪೂಜೆ ಆದ ನಂತರ ಗಣಪತಿಯ ಪ್ರಸಾದನ ತಲೆಗಿಟ್ಕೊಂಡು ಯಾವುದೇ ಹೆಣ್ಣು ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ಪ್ರತಿಯೊಬ್ಬರು ಸಹಿತ ದೇವರ ಪ್ರಸಾದ ಫಸ್ಟು ಹಣೆಗೆ ಇಟ್ಕೋಬೇಕು ಅದರಲ್ಲಿ ಗಣಪತಿ ಪೂಜೆ ಆದ ನಂತರ ಗಣಪತಿ ಪ್ರಸಾದನ ತಲೆಗಿಟ್ಕೊಂಡ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಿಗೂ ಅದು ಯಶಸ್ಸು ಸಿಗುತ್ತೆ ಮತ್ತು ನಾವೇನು ಸಂಕಲ್ಪ ಅಂದ್ಕೊಂಡಿರ್ತೀವಿ ಆ ಸಂಕಲ್ಪ ಪರಿಪೂರ್ತಿ ಆಗುತ್ತೆ ಹಾಗೆ ಇದಕ್ಕೆ ನೈವೇದ್ಯ ಬೇಕಾಗಿರ್ತಕ್ಕಂಥದ್ದು ಗುಡಾನ್ನ ಗುಡಾನ್ನ ಅಂದರೆ ಅದು ಬೆಲ್ಲದನ್ನ ಪೊಂಗಲ್ ಅಂತ ಹೇಳ್ತಾರೆ ಹೀಗೆ 108 ನಮಸ್ಕಾರ ಆಗಲಿ 54 ನಮಸ್ಕಾರ ಆಗಲಿ ಅಥವಾ 21 ಆಗಲಿ ಅಥವಾ ಕೈಲಾಗಲಿಲ್ಲ ತುಂಬ ಕಷ್ಟ ಆಗುತ್ತೆ ಅಂದರೆ 11 ನಮಸ್ಕಾರ ದುಂ ದುರ್ಗಾಯೇ ನಮಃ ದುಂ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ಪ್ರದಕ್ಷಿಣೆ ಬರ್ತಕ್ಕಂಥದ್ದು ಉತ್ತರಾಭಿಮುಖವಾಗಿ ನಮಸ್ಕಾರ ಮಾಡ್ತಕ್ಕಂಥದ್ದು ಇದಾದ ನಂತರ ಯಾರಾದರೂ ಒಬ್ಬರು ದಂಪತಿಗಳನ್ನು ಮನೆ ಕರೆದು ಅಂದರೆ ಗಂಡ ಹೆಂಡತಿ ಇಬ್ಬರನ್ನು ಮನೆ ಕರೆದು ಅವರಿಗೆ ವಿಳೆದೆಲೆ ಅಡಿಕೆ ಕೊಟ್ಟು ಲಕ್ಷ್ಮೀನಾರಾಯಣನಂತ ಪ್ರಾರ್ಥನೆ ಮಾಡಿ ಅಥವಾ ದುರ್ಗಾದೇವತೆಯನ್ನು ಪ್ರಾರ್ಥನೆ ಮಾಡಿ ಶಿವಪಾರ್ವತಿಯನ್ನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಅವರಿಗೆ ಒಂದು ಎರಡು ವಿಳೆದೆಲೆ ಅಡಿಕೆ ದಕ್ಷಿಣ ತಾಂಬೂಲ ಕೊಟ್ಟು ಅವರ ಆಶೀರ್ವಾದ ತೆಗೆದುಕೊಳ್ಳಿ ಇದಾದ ನಂತರ ಆ ದೀಪ ನಮಸ್ಕಾರಕ್ಕೆ ಉಪಯೋಗಿಸಿರ್ತಕ್ಕಂಥ ನಿರ್ಮಾಲ್ಯ ಪುಷ್ಪಗಳನ್ನು ಪುಷ್ಪಗಳು ಮಾರನೇ ದಿವಸ ಅದು ನಿರ್ಮಾಲ್ಯವಾಗುತ್ತೆ ಅಂತಹ ನಿರ್ಮಾಲ್ಯನ್ನು ತುಳಿದಿದ್ದಂಥ ಸ್ಥಳಕ್ಕೆ ಹಾಕಿ ಈ ಪ್ರಕಾರ 9 ಶುಕ್ರವಾರ ಮಾಡೋದು ಬಹಳ ವಿಶೇಷ ಜ್ಯೇಷ್ಠ ಮಾಸದ ಶುಕ್ಲಪಕ್ಷದಲ್ಲಿ ಬರ್ತಕ್ಕಂಥ ಶುಕ್ರವಾರ ನಾವು ಅನುಷ್ಠಾನ ಪ್ರಾರಂಭ ಮಾಡಿದ್ರೆ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಶುಕ್ಲಪಕ್ಷದ ಶ್ರಾವಣ ಶುಕ್ರವಾರಕ್ಕೆ ಅದು ಎಂಡಿಂಗ್ ಆಗುತ್ತೆ ಈ ಪ್ರಕಾರವಾಗಿ ಪ್ರತಿ ಶುಕ್ರವಾರ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ ಪ್ರತಿಯೊಬ್ಬರ ವಾಸ್ತುವಿನಲ್ಲೂ ಇದು ಮಾಡೋದ್ರಿಂದ ವಾಸ್ತುದೋಷ ದೂರ ಆಗುತ್ತೆ ನೆಮ್ಮದಿ ಸಿಗುತ್ತೆ ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಂದು ಸಂತೋಷ ಇರುತ್ತೆ ದೇವಿ ಆರಾಧನೆ ಮಾಡ್ತಕ್ಕಂಥದ್ರಿಂದ ದುಷ್ಟಶಕ್ತಿಗಳನ್ನು ಹೊಡೆದೋಸ್ತಕ್ಕಂಥ ಶಕ್ತಿ ದುರ್ಗಾದೇವಿಗೆ ಮಾತ್ರ ಹಾಗೆ ದುರ್ಗಾದೇವಿಯನ್ನು ನಮಸ್ಕಾರ ಮಾಡೋದ್ರಿಂದ ದುಂ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ದುರ್ಗಾ ಮಂತ್ರ ಹೇಳಿಕೊಂಡ್ರೆ ಸಾಕಷ್ಟು ಒಳ್ಳೆಯದನ್ನು ನೋಡ್ಬೋದು ಒಳ್ಳೆಯದಾಗಲಿ ಗುರುಜಿ ಆಷಾಢ ಮಾಸದ ಶುಕ್ರವಾರದ ಶುಕ್ಲ ಪಕ್ಷವೇ ವಿಶೇಷ ಅಂಥದ್ರಲ್ಲಿ ನಾವು ಇದೇ ವಾರ ಅಂದರೆ ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಶುಕ್ರವಾರ ಈ ದುರ್ಗಾ ದೀಪ ನಮಸ್ಕಾರದ ಅನುಷ್ಠಾನವನ್ನು ಆರಂಭಿಸಿದ್ರೆ ಸರಿಯಾಗಿ ನಮಗೆ ಆಷಾಢ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದ ದಿನವೇ 9 ವಾರಗಳು ಮುಗಿಯುತ್ತೆ ಅನ್ನೋದೇ ವಿಶೇಷ ಗುರುಜಿ ಇದನ್ನು ಹೇಗೆ ಕ್ರಮಬದ್ಧವಾಗಿ ನಾವು ಆಚರಿಸಬೇಕು ಹೇಗೆ ಇದರಿಂದ ನಾವು ದುಃಖಗಳಿಂದ ಹೊರಬರ್ಬೋದು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ ವೀಕ್ಷಕರೆಲ್ಲರ ಪರವಾಗಿ ನಿಮಗೆ ಧನ್ಯವಾದ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾದ ದುರ್ಗಾ ದೀಪ ನಮಸ್ಕಾರದ ವಿಶೇಷತೆ ಏನು ಈ ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ಏನೆಲ್ಲ ಫಲಗಳನ್ನು ಪಡ್ಕೊಳ್ಬಹುದು ಹೇಗೆ ಜೀವನದಲ್ಲಿ ಅಭಿವೃದ್ಧಿ ನೆಮ್ಮದಿಯನ್ನು ಕಂಡುಕೊಳ್ಬಹುದು ಅನ್ನೋದನ್ನು ತಿಳ್ಕೊಂಡ್ರಲ್ಲ ಇನ್ನು ನಾಳೆ 8:30 ಸಂಚಿಕೆ ಅಂದರೆ ವಿಶೇಷವಾದ ಮಹರ್ಷಿ ದರ್ಪಣದ ಸಂಚಿಕೆಯಲ್ಲಿ ಒಂದು ಶಕ್ತಿ ಕೇಂದ್ರದ ದರ್ಶನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಇದು ಇವತ್ತಿನ ಮಹರ್ಷಿ ದರ್ಪಣ ನಮಸ್ಕಾರ ಈ ಉತ್ಸವದಲ್ಲಿ ಪಾಲ್ಗೊಂಡ್ರೆ ನಿಜಕ್ಕೂ ನಮ್ಮ ಜನ್ಮ ಜನ್ಮಾಂತರವಾಗಿ ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳು ಕ್ಷಣ ಮಾತ್ರದಲ್ಲೇ ದೂರ ಆಗುತ್ತೆ ವೀಕ್ಷಿಸಿ ಮಹರ್ಷಿ ದರ್ಪಣ ವಿಶೇಷ ಇದೇ ಶನಿವಾರ ಬೆಳಗ್ಗೆ 8:30